ಹತ್ತಾರು ವಿಷಯಗಳ ಮೂಲಕ ಹತ್ತಾರು ಆಯಾಮಗಳಲ್ಲಿ ಬೆಳಿತಿರುವಂತಹ ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಓಲೈಕೆಯ ಆರೋಪ ಎದುರಿಸುವ ಮುನ್ನ ತಮ್ಮ ವಿರೋಧಿಗಳ ಸೈದ್ಧಾಂತಿಕ ಬೆನ್ನೆಲುಬನ್ನ ಮುರಿಯೋದೇ ಕಾಂಗ್ರೆಸ್ಸಿನ ತಂತ್ರವ ಇವತ್ತು ಹಜ್ ಭವನ ಅದಕ್ಕೆ ಐದು ಕೋಟಿನ ಐದು ಸಾವಿರ ಕೋಟಿನ ಯಾರು ಕೇಳಿದ್ರು ಯಾರು ಕೊಟ್ಟರು ಕೇಳಲೇ ಇಲ್ವಾ ಕೊಡಲೇ ಇಲ್ವಾ ಅದೆಲ್ಲ ಚರ್ಚೆ ಒಂದು ಕಡೆ ಕಾಂಗ್ರೆಸ್ಸಿನ ಸಚಿವರು ಸರ್ಕಾರದ ಸಚಿವರು ಅವರು ಆರ್ ಎಸ್ ಎಸ್ಗೆ ಕೊಟ್ಟಂತ ಭೂಮಿಯ ವಿಷಯವನ್ನ ಉಲ್ಲೇಖ ಮಾಡಿಬಿಡ್ತಾರೆ ಅಲ್ಲಿಗೆ ನಮ್ಮ ಪ್ರಶ್ನೆ ಇರೋದೊಂದು ನಿಮಗೆ ಬೇಸರ ಅಥವಾ ವಿರೋಧ ಅಥವಾ ಅಭ್ಯಂತರ ಇರೋದು ಆರ್ ಎಸ್ ಎಸ್ ಬಗ್ಗೆನಾ ಭೂಮಿ ಬಗ್ಗೆನಾ ಆರ್ ಎಸ್ ಎಸ್ ಗೆ ಭೂಮಿ ಕೊಟ್ಟಿರೋದ್ರ ಬಗ್ಗೆನಾ ಅಥವಾ ಆರ್ ಎಸ್ ಎಸ್ನ ಸಿದ್ಧಾಂತದ ಬಗ್ಗೆನಾ ಇತ್ತೀಚಿನ ಸಚಿವರ ಹೇಳಿಕೆ ನಡೆ ಅಲ್ಪಸಂಖ್ಯಾತ ಮತಗಳನ್ನ ಹಿಡಿದಿಡಲು ಸಹಾಯಕವಾಗಲಿದೆಯಾ ಈಗ ಒಂದು ರೀತಿಯ ಕ್ರೋಡೀಕರಣ ಆಗೋಯ್ತು ಈ ಕ್ರೋಢೀಕರಿತ ಮತಗಳನ್ನ ನಾನು ಉಳಿಸ್ಕೋಬೇಕಲ್ಲ ಮಾಡೋದು ಚಕ್ರವರ್ತಿ ಸೂಲಿ ಬೆಲೆ ಅಂತ ಸಿದ್ಧಾಂತ ಪ್ರತಿಪಾದಕರ ಟಾರ್ಗೆಟ್ ಹಿಂದಿದೆಯಾ ಕಾಂಗ್ರೆಸ್ಸಿನ ಮತಸೂತ್ರ ಯಾರು ಅಥವಾ ನಮ್ಮ ಬೆಂಬಲಿಗರು ಯಾರನ್ನ ವಿರೋಧಿಸ್ತಾರೆ ಅತಿ ಹೆಚ್ಚಾಗಿ ತೀವ್ರವಾದ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ನಾವು ಒಂದು ಸರ್ಕಾರವಾಗಿ ಅವರನ್ನೇ ಗುರಿಯಾಗಿಸ್ಬಿಟ್ರೆ ಏನಾಗುತ್ತೆ ಅವರ ವಿರೋಧಿಗಳೆಲ್ಲ ನಮ್ಮ ಜೊತೆ ಬಂದ್ಬಿಡ್ತಾರೆ ಅದು ಮತ ಸೂತ್ರ ಇನ್ನು ಪದೇ ಪದೇ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಮೂಲಕ ಮುಂಬರಲಿರುವ ಅಧಿವೇಶನದಲ್ಲಿ ಗ್ಯಾರಂಟಿ ಕಿರಿಕಿರಿ ತಪ್ಪಿಸಿಕೊಳ್ಳುವ ಯತ್ನ ಇದ್ರ ಹಿಂದೆ ಇದೆಯಾ ಅಂತ ನಾವು ಕೇಳ್ತಿದ್ವಿ ಯಾಕಂದ್ರೆ ಒಂದ್ಸತಿ ಸಿದ್ಧಾಂತ ಆರ್ ಎಸ್ ಎಸ್ ಅಂತ ಬಂದ ತಕ್ಷಣ ಅವ್ರ ಮುಂದೆ ಬಿಜೆಪಿಯವ್ರ ಮುಂದೆ ನೀವು ಗ್ಯಾರಂಟಿಗಳನ್ನ ತಂದಿಟ್ರೂ ಕೂಡ ಆದ್ಯತಾನುಸಾರ ಚರ್ಚೆ ಬಹುಶಃ ಸಿದ್ಧಾಂತದ ಕಡೆನೆ ಆಗ್ಬೋದಾ ಹಾಗಾದ್ರೆ ಅಡ್ವಾಂಟೇಜ್ ಯಾರಿಗೆ ಸರ್ಕಾರಕ್ಕೆ ಸಿಗ್ಬೋದಾ ಅಡ್ವಾಂಟೇಜ್ ಅನ್ನೋ ಪ್ರಶ್ನೆ ಇವತ್ತು ಸಚಿವರು ಮಾತನಾಡಿದ್ದಾರೆ ಆರ್ ಎಸ್ ಎಸ್ ಭೂಮಿ ಬಗ್ಗೆ ಪಟ್ಟಿದ ಬಗ್ಗೆ ಮತ್ತೊಬ್ಬರು ಮಾತನಾಡಿದ್ರು ನೈತಿಕ ಪೊಲೀಸ್ ಗಿರಿ ಬಗ್ಗೆ ಮಾತನಾಡಿದ್ದಾರೆ ಇದೆಲ್ಲ ಒಂದೇ ದಿಕ್ಕಲ್ ಸಾಕ್ತಿರುವಂತಹ ಹೇಳಿಕೆಗಳು ಯಾರೇನ್ ಹೇಳಿದ್ರು ಕೇಳ್ಕೊಂಡು ಬನ್ನಿ ಯಾವ ಆಧಾರದ ಮೇಲೆ ಚಕ್ರವರ್ತಿ ಸೂಲಿ ಬೆಲೆ ಅದು ಪಾಠ ಹಾಕಿದ್ದಾರೆ ಬಾಡಿಗೆ ಭಾಷಣಕಾರರಿಗೆಲ್ಲ ನೀವು ಇದು ಲೇಖಕರು ಮಾಡಿ ಸಾಹಿತಿಗಳು ಮಾಡಿಬಿಟ್ಟು ಆ ಪಠ್ಯ ಪುಸ್ತಕಗಳು ಮಕ್ಕಳು ಓದಬೇಕಾ ಏನು ಕರ್ನಾಟಕ ಸಾಹಿತ್ಯ ಕಷ್ಟು ಬರ ಬಂದಿದ್ಯಾ ಇವತ್ತು ಸರ್ಕಾರಿ ಭೂಮಿಗಳನ್ನ ಜಾಗಗಳನ್ನ ಅವರ ಸಂಸ್ಥೆಗಳಿಗೆ ಹಸ್ತಾಂತರ ಆಗಿರ್ತಕ್ಕಂಥದ್ದು ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಗೂ ಮತ್ತು ಅವ್ರ ಜೊತೆ ಸೇರಿರ್ತಕ್ಕಂಥ ಅನೇಕ ಸಂಸ್ಥೆಗಳಿಗೆ ಇವತ್ತು ರಾಜ್ಯದ ನೂರಾರು ನೂರಾರು ಎಕರೆಗಳನ್ನ ಅವರು ಕೊಡ್ಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇಂಥ ಕ್ರಮಗಳು ತಗೊಳ್ಳೇ ಕಾಂಗ್ರೆಸ್ ಪಕ್ಷ ಇದು ಮಾಡಲೇಬೇಕಾಗ್ತದೆ ಕಳೆದ ಆರು ತಿಂಗಳಿನಲ್ಲಿ ಯಾರ್ಯಾರಿಗೆ ಭೂ ಮಂಜೂರಾತಿ ಆಗಿದೆ ಇವೆಲ್ಲ ವಿಚಾರಗಳನ್ನ ಮತ್ತೊಮ್ಮೆ ಕ್ಯಾಬಿನೆಟ್ ಗಮನಕ್ಕೆ ತರಬೇಕು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಅಂತಿಮ ತೀರ್ಮಾನ ಆಗಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನಮ್ಗೆ ಅಷ್ಟು ವಿಚಾರಗಳನ್ನ ನಾವು ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಸಲ್ಲಿಸಿ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತಿನ ದಿನ ಮಾತನಾಡಿದ್ದಾರೆ ಕೆಲವೇ ನಿಮಿಷಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿರುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಅವ್ರು ಹೇಳ್ತಾರೆ ನಾವು ಕೋಮುವಾದಿಗಳ ಜೊತೆ ರಾಜಿ ಮಾಡ್ಕೊಳ್ಳಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಇದನ್ನ ಅಂದ್ರೆ ಈಗಾಗಲೇ ನಾನು ಎರಡನೇ ವಿಷಯ ಉಲ್ಲೇಖಿಸಿದಂತೆ ಜೆ ಡಿ ಎಸ್ ಜೊತೆ ಬಿಜೆಪಿಯ ಮೈತ್ರಿಯ ಸಾಧ್ಯತೆಯ ಬೆನ್ನಲ್ಲಿ ತಮ್ಮ ಸೈದ್ಧಾಂತಿಕ ಬದ್ಧತೆಯನ್ನು ತೋರಿಸೋದಕ್ಕೆ ಮತ್ತೊಂದು ಅವಕಾಶ ಸಿಕ್ತು ಕಾಂಗ್ರೆಸ್ಸಿಗೆ ಅದನ್ನು ಬಳಸ್ಕೊಂಡ್ರ ಅದಕ್ಕೆ ಅನುಗುಣವಾದಂತ ಹೇಳಿಕೆ ಮುಖ್ಯಮಂತ್ರಿ ಅರ್ಧ ಕೇಳ್ಕೊಂಬರ್ರಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗಲ್ಲ ಕೋಮುವಾದಿಗಳ ಜೊತೆ ರಾಜಿ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳೋಕೂ ಕಾಯ್ದೆ ತರಬೇಕು ಅಂತ ಹೇಳಿದ್ದೀರಿ ತರೋಣ ಅಲ್ಲಿಸಿ ಪಿಟಿಸಿ ಅಲ್ಲಿ ತರ್ತೀವಿ

ಈ ಚರ್ಚೆಯಲ್ಲಿ ನನ್ನ ಜೊತೆ ಕಾಂಗ್ರೆಸ್ನಿಂದ ವಕ್ತಾರರಾದ ನಿಖೇತ್ ರಾಜ್ ಮೌರ್ಯ ಅವರು ನಮಸ್ಕಾರ ನಿಖೇತ್ ಸ್ವಾಗತ ನಿಮಗೆ ಜೆ ಡಿ ಎಸ್ ನಿಂದ ದೇವರಾಜ್ ಅವರು ಇದ್ದಾರೆ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರು ಎಲ್ರಿಗೂ ಸ್ವಾಗತ ನಿಖೇತ್ ಅವ್ರಿಂದನೇ ಶುರು ಮಾಡೋಣ ಅಂತ ನೂರ ಮೂವತ್ತೈದು ಸೀಟ್ ಸಿಕ್ತಲ್ಲ ನಿಖೇತ್ ಇದು ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಟು ಎಂಫಸೈಸ್ ಆನ್ ಯುವರ್ ಓನ್ ಐಡಿಯಾಲಜಿ ಒತ್ತಿ ಹೇಳೋದು ಮಾತ್ರ ಅಲ್ಲ ಅದನ್ನ ಒತ್ತಿ ಸಾರಿ ಹೇಳೋ ಅಂತ ಒಂದು ಅವಕಾಶ ಕರ್ನಾಟಕದ ಜನತೆ ನಿಮಗೆ ಕೊಟ್ರು ಇಲ್ಲಿವರೆಗೂ ಏನಾಗೋಯ್ತು ಕಳೆದ ಕೆಲವು ವರ್ಷಗಳಲ್ಲಿ ಅಟ್ಲೀಸ್ಟ್ ಕಾಂಗ್ರೆಸ್ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದಂತ ಒಂದು ಪ್ರಶ್ನೆ ಅಂದ್ರೆ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲ ಪಕ್ಷದಲ್ಲಿ ಅಂತ ನಾನು ಈ ಪ್ರಶ್ನೆ ಕೇಳಿದ್ದೀನಿ ಕೂಡ ಕೆಲವರಿಗೆ ಕೆಲವ್ರು ಹೇಳ್ತಾರೆ ನಮ್ದು ನೆಹರೂ ಸಿದ್ಧಾಂತ ಅಂತ ಇನ್ನು ಕೆಲವ್ರು ಹೇಳ್ತಾರೆ ನಾವು ನಾವು ಸೆಂಟರ್ ಅಂತ ಅಂದ್ರೆ ಒಬ್ಬೊಬ್ಬರು ಅದನ್ನು ಉಲ್ಲೇಖಿಸುವಂತ ವ್ಯಾಖ್ಯಾನಿಸುವಂಥ ರೀತಿ ಬೇರೆ ಬಟ್ ಈ ನೂರ ಮೂವತ್ತೈದು ಸೀಟ್ ಇದೆಯಲ್ಲ ಸೈದ್ಧಾಂತಿಕ ಸ್ಪಷ್ಟತೆಯನ್ನ ನಿಮ್ಮಲ್ಲಿ ಮೂಡಿಸ್ಕೊಳ್ಳೋದು ಮಾತ್ರ ಅಲ್ಲ ಜನರ ಮುಂದೆ ಮೂಡಿಸಿ ಹೇಳೋ ಅವಕಾಶ ಕೂಡ ಸಿಕ್ತಾ ಪ್ಲೀಸ್ ಕಾಂಗ್ರೆಸ್ಸು ನೆಹರು ಅವರ ನಂತರ ಬಂದಿದ್ದೇನಲ್ಲ ನೆಹರು ಅವ್ರ ಪೂರ್ವದಲ್ಲಿಯೂ ಕಾಂಗ್ರೆಸ್ ಇತ್ತು ಮತ್ತು ಇಡೀ ಕಾಂಗ್ರೆಸ್ಗೆ ಒಂದು ಸ್ಪಷ್ಟವಾದ ಸಿದ್ಧಾಂತ ಇದೆ ಅದೇನು ಅಂತಂದರೆ ದಟ್ ಈಸ್ ಸರ್ವೋದಯ ಮತ್ತು ಸರ್ವೋದಯ ಅನ್ನೋದು ಯಾವುದೋ ಕೇವಲ ಆಂಟು ದಿಲಾಸ್ಟ್ನಿಂದ ಹೊರಗಡೆಯ ಸಾಹಿತಿಯೊಬ್ಬನ ಪುಸ್ತಕದಿಂದ ಬಂದಂಥ ವಿಚಾರಧಾರೆಯೂ ಅಲ್ಲ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಶ್ಚಿತ್ ದುಃಖ ಭಾಗ್ಭವೇತ್ ಅನ್ನೋವಂಥ ವೇದಗಳ ವಾಕ್ಯದಿಂದ ಸರ್ವೋದಯ ಅನ್ನುವಂಥ ಸಿದ್ಧಾಂತವನ್ನು ಮಹಾತ್ಮ ಅವರು ಎತ್ಕೊಂಡ್ರು ಅನ್ನೋದು ಕೂಡ ಸರ್ವವಿದಿತ ಅದನ್ನ ಅದನ್ನು ಅವರ ಶಿಷ್ಯರಾಗಿರುವಂಥ ವಿನೋಬ ಭಾವಿಯವರು ಕೂಡ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಕಾಂಗ್ರೆಸ್ಸಿನ ಸಿದ್ಧಾಂತ ಏನು ಅಂತಂದರೆ ಎಲ್ಲ ಜೀವರು ಕೂಡ ಈ ದೇಶದೊಳಗಡೆ ದ್ವೇಷ ಅಸೂಯೆ ಮತ್ಸರಗಳಿಲ್ಲದೆ ಎಲ್ಲರಿಗೂ ಬೆಳೆಯುವುದಕ್ಕೆ ಸಮಾನವಾದ ಅವಕಾಶಗಳು ಸಿಗಬೇಕು ಮತ್ತು ಯಾರು ತುಂಬ ನೋವಿನಲ್ಲಿದ್ದಾರೆ ಯಾರಿಗೆ ತುಂಬ ಶೋಷಣೆಗೊಳಗಾಗಿದ್ದಾರೆ ಅವರನ್ನ ಸಹಜವಾಗಿ ತಾಯಿಗೆ ನಾಲ್ಕು ಜನ ಮಕ್ಕಳಿದ್ರೆ ಯಾವ ಮಗು ತುಂಬಾ ದುರ್ಬಲವಾಗಿದೆ ಯಾವ ಮಗು ತುಂಬಾ ಕಾಯಿಲೆ ಇದೆ ಆ ಮಗುಗೆ ತಾಯಿ ವಿಶೇಷವಾದ ಕೇರ್ ಮಾಡುವಂತೂ ತನ್ನ ಜಾಸ್ತಿ ತಿನ್ನಿಸ್ತಾಳೆ ತಿನ್ನಿಸ್ತಾಳೆ ಸೊ ಬಲಿಷ್ಠವಾದ ಮಗುಗೆ ಮಗು ತಿನ್ನುತ್ತೆ ಅಂತ ಗೊತ್ತಿದೆ ತಾಯಿಗೆ ಹಾಗೆ ದುರ್ಬಲರನ್ನ ಮೇಲೆತ್ತೋದ್ರ ಮೂಲಕ ಸರ್ವೋದಯ ಸಿದ್ಧಾಂತವನ್ನ ಸಾಧಿಸಬಹುದು ಅನ್ನೋದು ಕಾಂಗ್ರೆಸ್ ಪಾರ್ಟಿ ವಿಚಾರಧಾರೆ ನೆಹರು ಅವರ ಚಿಂತನೆ ಕೂಡ ಹಾಗೇ ಇತ್ತು ಹಾಗೂ ಭಾರತ ದೇಶದ ಸಂವಿಧಾನ ಕೂಡ ಹೇಳುತ್ತಿರುವಂತ ಆದ್ಯತೆ ಕೂಡ ಹಾಗೇ ಇದೆ ಹೀಗಾಗಿ ಭಾರತ ದೇಶದ ಸಂವಿಧಾನವನ್ನು ಉಳಿಸೋದೆ ಕಾಂಗ್ರೆಸ್ ಪಾರ್ಟಿಯ ಸಿದ್ಧಾಂತ ಆಗಿದೆ ಸೊ ಭಾರತ ದೇಶ ಸಂವಿಧಾನ ಹೇಳದಂತೆ ವಿ ದ ಪೀಪಲ್ ಆಫ್ ಇಂಡಿಯಾ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಮಾನ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಚಿಂತನೆಯಾಗಿದೆ ನೆಹರು ಅವರ ಚಿಂತನೆಯಾಗಿತ್ತು ಗಾಂಧೀಜಿಯವರ ಚಿಂತನೆ ಆಗಿತ್ತು ಅದೇ ವಿಚಾರಧಾರೆಗೆ ಇವತ್ತು ನೂರ ಮೂವತ್ತೈದು ಸೀಟ್ ಬಂದಿರೋದು ಕೂಡ ಆ ವಿಚಾರಧಾರೆಗೆ ಪೂರಕವಾಗಿ ಅನ್ನೋದನ್ನ ಕಾಂಗ್ರೆಸ್ ನಂಬಿದೆ ಹೌದಾ ಹಾಗಾದ್ರೆ ಗ್ಯಾರಂಟಿಗಳ ಪಾತ್ರ ಏನು ಇರಲಿಲ್ವಾ ಇದರಲ್ಲಿ ಅತಿಯಾಗಿ ಸಿದ್ಧಾಂತವನ್ನ ಮಾಡಕ್ ಹೋಗೋದರ ಪ್ಲಸ್ ಮೈನಸ್ ಏನು ಅನ್ನೋದು ನಾನೇನು ತಿಳಿಸ್ ಹೇಳ್ಬೇಕಾಗಿಲ್ಲ ಐ ಆಮ್ ನಾಟ್ ಎನ್ ಅಡ್ವೈಸರ್ ಟು ದ ಕಾಂಗ್ರೆಸ್ ಪಾರ್ಟಿ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಸಿದ್ಧಾಂತವನ್ನ ಅತಿಯಾದ ಪ್ರತಿಪಾದನೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಅದರ ದುಷ್ಪರಿಣಾಮ ಕೂಡ ಸಾಧ್ಯತೆ ಇರುವಂತದ್ದು ಯಾಕೆ ನೀವೇನು ಹೇಳಿದ್ರಲ್ಲ ಸಮಾನವಾಗಿ ಸಿಗಬೇಕು ಅವಕಾಶ ಅಂತ ಅದೇ ರೀತಿ ಅಲ್ಪಸಂಖ್ಯಾತ ಮತ್ತೆ ಬಹುಸಂಖ್ಯಾತರ ನಡುವಿನ ಒಂದು ಸಮತೋಲನವನ್ನ ಕಾಪಾಡ್ಕೊಂಡಲ್ಲಿ ಮಾತ್ರ ನೂರ ಹದ್ಮೂರನ್ನ ದಾಟುವಂಥ ಅವಕಾಶ ನೀವು ಬರೀ ಅಲ್ಪಸಂಖ್ಯಾತರ ಮೇಲೆ ಡಿಪೆಂಡ್ ಆದ್ರೆ ಆರ್ ಯು ಶೋರ್ ನೀವು ನೂರ ತಲುಪ್ತೀರಿ ಅಂತ ನಿಮ್ಗನ್ಸುತ್ತಾ ನಾವು ಕಾಂಗ್ರೆಸ್ ಈಗ ನೀವು ಹೇಳದಂತೆ ಅಲ್ಪಸಂಖ್ಯಾತರನ್ನ ಮತ್ತು ಬಹುಸಂಖ್ಯಾತರನ್ನ ಈ ದೇಶದೊಳಗಡೆ ಸಮಾನವಾಗಿ ಕಾಣ್ಲಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಆರ್ಥಿಕವಾಗಿ ನಾವು ಸಮಾನತೆಯಿಂದ ಕಂಡಿದ್ದೇವ ಸಾಮಾಜಿಕವಾಗಿ ಸಮಾನತೆಯಿಂದ ಕಂಡಿದ್ದೇವಾ ಶೈಕ್ಷಣಿಕವಾಗಿ ಅವರಿಗೆ ಸಮಾನತೆ ಇದೆಯಾ ಹಾಗಾದರೆ ಇಲ್ಲಿವರೆಗೂ ಬಂದಿರತಕ್ಕಂಥ ವರದಿ ಏನು ಈ ದೇಶದ ಬಜೆಟ್ ಬೇಡ ದೇಶದ ಬೇಡ ಸರ್ ಕರ್ನಾಟಕ ರಾಜ್ಯದ ಬಜೆಟ್ ಎಷ್ಟು ಸರ್ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಪಾಪ್ಯುಲೇಷನ್ ಎಷ್ಟು ಸರ್ ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಯಾಕೆ ಅಂತಂದರೆ ನಾವು ದಲಿತರಿಗೆ ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಹಣವನ್ನು ಕೊಡ್ತೇವೆ ಒ ಬಿ ಸಿ ವರ್ಗಕ್ಕೆ ಅಕಾರ್ಡಿಂಗ್ ಟು ದಿ ಪಾಪ್ಯುಲೇಷನ್ ಅವರಿಗೆ ಅಲ್ಲಿ ಒಂದು ಹಣವನ್ನು ಎತ್ತಿರ್ತೇವೆ ಅದೇ ಥರದಲ್ಲಿ ಇಡೀ ಜನರಲ್ ಕ್ಯಾಟಗರಿಗೆ ಅಕಾರ್ಡಿಂಗ್ ಟು ದಿ ಪಾಪ್ಯುಲೇಷನ್ ನಾವು ಅವರಿಗೆ ಸ್ಕೀಮ್ಗಳನ್ನು ರೂಪಿಸ್ತೇವೆ ಹಾಗಾದರೆ ಅಲ್ಪಸಂಖ್ಯಾತರಿಗೆ ಅಕಾರ್ಡಿಂಗ್ ಟು ದಿ ಪಾಪ್ಯುಲೇಷನ್ ನಾವೇನಾದರೂ ಸ್ಕೀಮನ್ನು ರೂಪಿಸೋದಾದರೆ ಕರ್ನಾಟಕ ರಾಜ್ಯದ ಬಜೆಟಿನ ಎಷ್ಟು ಹಣವನ್ನು ಅಲ್ಪಸಂಖ್ಯಾತರಿಗೆ ಮೂರು ಕಾಲು ಲಕ್ಷ ಕೋಟಿ ಅಥವಾ ಮೂರು ಲಕ್ಷ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಅಂದರೆ ಎಷ್ಟು ಪರ್ಸೆಂಟ್ ಹಣ ಕೊಡಬೇಕು ನಾವು ಅವ್ರಿಗೆ ಬಿಜೆಪಿ ಸರ್ಕಾರ ಎಷ್ಟು ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಕೊಟ್ಟಿದೆ ನಾನು ಹೇಳ್ತಾ ಇದ್ದೇನೆ ಅಲ್ಲ ನಿಮ್ ಲೆಕ್ಕಾಚಾರ ಪ್ರಕಾರ ತಗೊಂಡ್ರೆ ಕಾಂಗ್ರೆಸ್ ಕೊಡ್ಲಿಲ್ಲ ಬಿಜೆಪಿನೂ ಕೊಡ್ಲಿಲ್ಲ ಅಲ್ಲ ನಿಮ್ ಲೆಕ್ಕಾಚಾರದ ಪ್ರಕಾರ ಬಟ್ ಯಾರ್ ಜಾಸ್ತಿ ಕೊಟ್ರು ಅಂತ ಕೇಳಿದ್ರೆ ಕಾಂಗ್ರೆಸ್ ಕೊಟ್ರು ಅದಕ್ಕೆ ಉತ್ತರ ಕೊಡ್ತಾರೆ ನಾವು ಜಾಸ್ತಿ ಕೊಟ್ಟಿಲ್ಲ ನಿಜವಾಗಿಯೂ ಇನ್ನೂ ಸಂಪೂರ್ಣವಾಗಿ ನ್ಯಾಯವನ್ನ ಕೊಡೋದಕ್ಕೆ ಆಗಿಲ್ಲ ಅನ್ನೋದು ನಿಮ್ ಗಮನಕ್ಕೆ ಹೇಳ್ತಾ ಇದ್ದೀನಿ ಖಂಡಿತ ಆಗಿಲ್ಲ ನಾನು ಅದನ್ನೇ ಹೇಳಿದಲ್ಲ ನೀವಿಬ್ರು ಆ ಲೆಕ್ಕ ಮತ್ತೆ ಅದು ಯಾವ ರೀತಿ ಓಲೈಸ್ತೀರಿ ಅಂತ ಆರೋಪ ಹೆಂಗ್ ಮಾಡ್ತೀರಿ ನೀವು ಅದು ಓಲೈಕೆ ಹೇಗಾಗುತ್ತೆ ನಾವು ಅವ್ರಿಗೆ ಕೊಡಬೇಕಾದ ಪಾಲನ್ನು ನಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಸರ್ ಸ್ವಲ್ಪವನ್ನ ಕೊಟ್ಟರು ಸಹಿಸಿಕೊಳ್ಳಕ್ ಆಗದೆ ಇರುವಂತ ಪರಿಸ್ಥಿತಿ ಇದೆ ಇವತ್ತು ಅದನ್ನೇ ಇಷ್ಟೆಲ್ಲ ಅಪಪ್ರಚಾರ ಮಾಡಿ ಓಲೈಕೆ ರಾಜಕಾರಣ ಓಲೈಕೆ ರಾಜಕಾರಣ ಅಂತೀರಿ ಮೂರು ಲಕ್ಷ ಹತ್ತು ಸಾವಿರ ಕೋಟಿ ಕೋಟಿ ಬಜೆಟ್ ಮಾಡಿದ್ರೆ ನಾವ್ ಎಷ್ಟು ಅಲ್ಪಸಂಖ್ಯಾತರು ಕೊಡಬೇಕಾಗಿತ್ತು ಹನ್ನೆರಡು ಕೊಡಬೇಕಾಗಿತ್ತು ಅಂತ ಇಟ್ಕೊಂಡ್ರೆ ಮೂರ್ ಲಕ್ಷ ಇಪ್ಪತ್ ಸಾವಿರ ಕೋಟಿ ಹದ್ನಾಲ್ಕು ಪರ್ಸೆಂಟ್ ಅಂದ್ರೆ ಎಷ್ಟಾಗುತ್ತೆ ಸರ್ ಅಲ್ಲ ಮೂರು ಲಕ್ಷ ಕೋಟಿ ನಾಲ್ಕು ಪರ್ಸೆಂಟ್ ಅಂದ್ರೆ ಐವತ್ತೆರಡು ಸಾವಿರ ಕೋಟಿ ಆಯ್ತು ಎಷ್ಟು ಅರೌಂಡ್ 45 ಸಾವಿರ ಕೋಟಿ ಕೊಡಬೇಕು ಅಲ್ಲ ಸಾವಿರ ಕೋಟಿ ಸರ್ ಹೌದು ಹೌದು ಅಲ್ಲ ಹೌದು ಮ್ಯಾಥಮೆಟಿಕ್ಸ್ ಬೇಡ ಬಟ್ ಅರ್ಥ ಆಯ್ತು ಅಂತೀನಿ 14% ಸರ್ 14 3 ಯಾ ದಲಿತರಿಗೆ ಅವರ ಜನಸಂಖ್ಯೆಗೆ ಗಣಕಣನವ ಕೊಡ್ತಾ ಇದ್ದೇವೆ ಯಾಕೆ ನಾವು ಜನರಲ್ ಕ್ಯಾಟಗರಿಗೆ ಅವರ ಸಂಖ್ಯೆ ಗಣಕಣನವ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದ್ದೀವಿ बिकॉज ದೇ ಆರ್ ಆಲ್ ಟ್ಯಾಕ್ಸ್ ಪೇಯರ್ಸ್ ಅದೇ ತರ ಈ ಸಮಾಜದೊಳಗಡೆ ದಲಿತನಂತೆ ಅಲ್ಪಸಂಖ್ಯಾತನು ಅವರಂತೆ ಅಲ್ಪಸಂಖ್ಯಾತರು ಕ್ಯಾಟಗರಿ ಅವರು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರ ಜನಸಂಖ್ಯೆಗನುಗುಣವಾಗಿ ಅಷ್ಟು ಕೊಡಕ್ಕೆ ಇವತ್ತಿಗೂ ಕಾಂಗ್ರೆಸ್ ಇಂದಲೂ ಸಾಧ್ಯ ಆಗಿಲ್ಲ ಆದ್ರೆ ಅವ್ರದ್ದು ಅಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಅವರು ಟ್ಯಾಕ್ಸ್ ಕಟ್ತಾ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ನೀವೇನಾದ್ರೂ ಹಣವನ್ನು ಕೊಡೋ ಪ್ರಯತ್ನ ಮಾಡಿದ ತಕ್ಷಣ ಕಾಂಗ್ರೆಸ್ ಮುಸ್ಲಿಮರು ಓಲೈಕೆ ಮಾಡ್ತೀರಿ ಆರೋಪವನ್ನ ಸುಳ್ಳು ಆರೋಪವನ್ನ ಕೆಲವ್ರು ಮಾಡ್ತಾರೆ ನೀವ್ ಮಾಡ್ತೀರ ಅಂತ ಹೇಳ್ತೀವಿ ಕೆಲವ್ರು ಮಾಡ್ತಾರೆ ಆದ್ರೆ ಸತ್ಯ ಹಂಗಿಲ್ಲ ಆದರೆ ನಮ್ಮಂತವ್ರು ಏನ್ ಹೇಳ್ತಾರೆ ಗೊತ್ತಾ ನಾವು ಮಾಡೋದಿಲ್ಲ ಆರೋಪ ನಮ್ಮಂತವ್ರು ಏನ್ ಹೇಳ್ತಾರೆ ಅಂದ್ರೆ ಜಾತಿ ಜನಸಂಖ್ಯೆ ಆ ಜನಸಂಖ್ಯೆಗೆ ಅನುಗುಣವಾದಂತ ಪ್ರಮಾಣದಲ್ಲಿ ನೀವು ಬಜೆಟ್ ಅಲೋಕೇಶನ್ ಕೊಡಿ ಅನ್ನೋದಕ್ಕಿನ್ನ ಅವಶ್ಯಕತೆಯ ಆಧಾರದ ಮೇಲೆ ಕೊಡಿ ಅಂತ ನೀವು ಇವತ್ತು ಗೃಹಲಕ್ಷ್ಮಿ ಅಂತ ತಂದ್ರೆ ಎಲ್ರಿಗೂ ಕೊಡ್ತೀನಿ ಅಂದ್ರೆ ನಾನು ನಿಮಗೂ ಕೇಳಿದೆ ಸುಧಾಮೂರ್ತಿ ಕೊಡ್ತೀರಾ ಅಂತ ನೀವ್ ಹೇಳಿದ್ರೆ ಅವ್ರಿಗೆ ಬೇಕಾಗಿದ್ಯಾ ಅಂತ ನಾನು ಅದನ್ನೇ ಕೇಳಿದೆ ಬೇಕಾಗಿದೆಯಾ ಅವ್ರಿಗೆ ಯಾಕೆ ಘೋಷಣೆ ಮಾಡಿದ್ರಿ ಇವತ್ತು ತರ್ತೀರಿ ಮಗ ದುಡಿತಿರ್ಬಾರ್ದು ತೆರಿಗೆ ಕಟ್ಟಬಾರ್ದು ತಾಯಿ ದುಡಿತಿರ್ಬಾರ್ದು ಅಥವಾ ಗಂಡ ದುಡಿತಿರ್ಬಾರ್ದು ಯಜಮಾನ ಆಗಿರಬಾರ್ದು ಸೊ ದ ಪಾಯಿಂಟ್ ಇಸ್ ಅವಶ್ಯಕತೆ ಇದ್ದವ್ರಿಗೆ ಕೊಟ್ಟರೆ ಕಲ್ಯಾಣ ಅವಶ್ಯಕತೆ ಇಲ್ಲದೆ ಇದ್ದಾಗ್ಲೂ ಕೊಟ್ಟರೆ ಅದು ಓಲೈಕೆ ಅಂತ ಯಾಕೆ ಹೇಳಬಾರ್ದು ನಾನು ಹೇಳ್ತೀನಿ ಸರ್ ನಿಮ್ಗೆ ಪ್ರಶ್ನೆಗೋತ್ತರ ಈಗ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ನೀವು ಫಸ್ಟ್ ಎಲ್ಲಾ ಪಿಯವರು ಮತ್ತು ಕೆಲವು ಮಾಧ್ಯಮದವರು ಕೂಡ ಏನು ಚರ್ಚೆ ಅಂದ್ರೆ ಹಿಂಗೇನಾದರೂ ಕೊಟ್ಬಿಟ್ರೆ ಕರ್ನಾಟಕದಲ್ಲಿ ನಾನು ಇಲ್ಲೇ ಮಾತಾಡಿದ್ದೀನಿ ನೀವು ಜನರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ ಸರಿ ಆದರೆ ಬಕ್ಕಸವನ್ನ ತುಂಬಿಸೋದಕ್ಕೆ ಗೃಹ ಲಕ್ಷ್ಮಿನ ಎಲ್ಲಿಂದ ತರ್ತೀರಿ ಎನ್ನುವ ಪ್ರಶ್ನೆಗಳನ್ನು ಕೇಳಿದ್ದೀರಿ ಸೊ ಆವಾಗ ಎಲ್ಲರಿಗೂ ಹಿಂಗೆ ಕೊಡ್ತಾ ಹೋದರೆ ರಾಜ್ಯ ದಿವಾಳಿ ಆಗುತ್ತೆ ಅನ್ನೋ ಚರ್ಚೆ ಮಾಡ್ತಾ ಹೋದ್ವಿ ಆಯಿತು ಎಲ್ಲರಿಗೂ ಕೊಡೋದು ಬೇಡ ಅವಶ್ಯಕತೆ ಅಷ್ಟೇ ಕೊಡ್ತೀವಿ ಅಂತ ಪ್ರಶ್ನೆ ಆಗ್ತದೆ ಕಂಡೀಷನ್ ತೊಗೊಂಡ್ ಬರ್ಬೇಕಾಗಿತ್ತು ಆ ತಾಯಿ ಇದ್ಲಲ್ಲ ಅವ್ಳು ಯೋಚನೆ ಮಾಡ್ಲಿಲ್ಲ ನನ್ನ ಮಗ ಯಾವ ಐ ಟಿ ಕಂಪನಿ ಕೆಲಸ ಮಾಡ್ತಾನೆ ಈಗಷ್ಟೇ ಆರು ಲಕ್ಷ ರೂಪಾಯಿ ಸಂಬಳಕ್ ಬಂದಿದ್ದಾನೆ ಟ್ಯಾಕ್ಸ್ ಬ್ರಾಕೆಟ್ ಮೇಲ್ಗಡೆ ಇದ್ದಾನೆ ಹಂಗಾಗಿ ಅವ್ನು ಟ್ಯಾಕ್ಸ್ ಕಟ್ಟತಿರ್ತಾನೆ ನನಗ್ ಸಿಗಲ್ವೇನೋ ಅವ್ರು ಯೋಚನೆ ಮಾಡ್ಲಿಲ್ಲ ನನ್ನ ಮಗ ನಾನು ಬಾಗಲಕೋಟಲ್ಲಿ ಇದ್ದೀನಿ ನನ್ನ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ನನಗೆ ಎರಡ್ ಸಾವಿರ ರೂಪಾಯಿ ಸಿಗುತ್ತೆ ನನ್ನ ಮಗ ಆರೇ ಲಕ್ಷ ತಗೋತಾ ಇರೋದು ಈಸ್ ಜಸ್ಟ್ ಎಂಟರ್ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಉಳಿಯುತ್ತೆ ನನಗ ಸಿಗುತ್ತೆ ಇದನ್ನ ಯೋಚನೆ ಮಾಡಿ ವೋಟ್ ಹಾಕಿರೋದು ನಿಮ್ಗೆ ಸರ್ ಈಗ ಅದನ್ನೇ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಹಾಗಾದ್ರೆ ಆ ಚರ್ಚೆ ಮಾಡಬಾರ್ದಿತ್ತು ಹಾಗಾದ್ರೆ ಬಕ್ಸಕ್ ನಷ್ಟ ಆಗುತ್ತೆ ಅವ್ರು ಪ್ರಾಮಿಸ್ ಮಾಡಿದಾರಪ್ಪ ಕೊಡ್ತಾರ ಬಿಡಿ ಸುಮ್ಮನೆ ಇರ್ಬೇಕಿತ್ತು ಆ ಚರ್ಚೆ ಆ ಚರ್ಚೆ ನಾವಲ್ಲ ಆ ಚಿಂತೆ ನೀವು ಚಿಂತನೆ ನೀವು ನಡೆಸಬೇಕು ಈ ಚಿಂತನೆಯನ್ನ ಮಾಡಿದ ನಂತರವೂ ಕೂಡ ನಿಮ್ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ನೀವು ಟ್ಯಾಕ್ಸ್ ಪೇಯರ್ಸ್ ನಾವು ಎಕ್ಸೆಂಪ್ಟ್ ಮಾಡ್ತೀವಿ ಅಂತ ಹೇಳದ ಮೇಲೆ ಕೂಡ ಕರ್ನಾಟಕದ ಪಾಪ್ಯುಲೇಷನ್ ಎಂಬತ್ತೈದು ಪರ್ಸೆಂಟ್ ತಾಯಂದಿರಿಗೆ ಅವಕಾಶ ಸಿಗುತ್ತೆ

ಈ ಗೃಹ ಭಾಗ್ಯ ಯೋಜನೆ ಆಯ್ತು ಸರ್ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋ ಡೇಟಾ ಪ್ರಕಾರ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ ಟೂ ಪಾಯಿಂಟ್ ಫೈವ್ ಕ್ರೋರ್ ಏನೋ ವೋಟರ್ಸ್ ಇದಾರೆ ಎರಡು ಕೋಟಿ ಅಂತ ತಿಳಿಯೋಣ ಸರ್ ಎರಡು ಕೋಟಿನಲ್ಲಿ ನೀವು ಹೇಳ್ತಿರೋದು ಏಯ್ಟಿ ಪರ್ಸೆಂಟ್ ದಟ್ ಇಸ್ ಅರೌಂಡ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ಮೇಲೆ ಸರ್ ಏಯ್ಟಿ ಪರ್ಸೆಂಟ್ ಹೇಳಿದ್ರೆ ಸರ್ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಟೂ ತೌಸಂಡ್ ಇಸ್ ತರ್ಟಿ ಟೂ ತೌಸಂಡ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ಪ್ರತಿ ತಿಂಗಳಿಗೆ ದಟ್ಸ್ ಅಬೌಟ್ ತರ್ಟಿ ಸಿಕ್ಸ್ ತೌಸಂಡ್ ಕ್ರೋರ್ ಪ್ಲಸ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ದಟ್ಸ್ ಅಬೌಟ್ ಕ್ಲೋಸ್ ಟು ಫಾರ್ಟಿ ತೌಸಂಡ್ ಕ್ರೋರ್ ಬರೀ ಈ ಸ್ಕೀಮ್ ಮೇಲೆ ನೀವು ಹೇಳೋ ಪ್ರಕಾರ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನನಗೆ ಬೇಕಾಗಿರೋದು ಐವತ್ ಸಾವಿರ ಅಂತ ನೀವು ಕೊಡ್ತಿರೋ ಲೆಕ್ಕದಲ್ಲೇ ಮೂವತ್ತಾರು ಸಾವಿರಕ್ಕಿಂತ ಕೋಟಿ ಜಾಸ್ತಿ ಹೋಗ್ತಾ ಇದೆ ಒಂದೇ ಯೋಜನೆ ಯೋಜನೆ ಅದಕ್ಕೆ ಬಂದ್ಬಿಡೋಣ ಇಡೀ ದೇಶದಲ್ಲೇನೆ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದವರ ಸಂಖ್ಯೆ ಸುಮಾರು ನಾಕು ನಾಲ್ಕೂವರೆ ಕೋಟಿ ಇತ್ತು ನಾವು ಅಧಿಕಾರಕ್ಕೆ ಬಂದಾಗ ನಾವ್ ಆ ಕಾಂಗ್ರೆಸ್ ಅವ್ರ ಬರೀ ಎರಡೂವರೆ ಲಕ್ಷ ಇಟ್ಟರೆ ನಾವು ಐದು ಲಕ್ಷ ತಗೊಂಡೋಗಿ ಡಬಲ್ ಮಾಡಿದ್ವಿ ಮತ್ತೆ ಏಳು ಲಕ್ಷಕ್ ತಕೊಂಡೋಗಿ ಅದನ್ನ ಒಂದು ಒಂದು ಕಾಲ್ ಕೋಟಿ ಗಳಿಸಿದ್ವಿ ಇಡೀ ದೇಶದ ಕರ್ನಾಟಕದಲ್ಲಿ ಅದ್ ಎಲ್ಲಿದಾರೋ ನನಗಂತೂ ಗೊತ್ತಿಲ್ಲಪ್ಪ ಒಂದೂವರೆ ಕೋಟಿ ಗೃಹಲಕ್ಷ್ಮಿ ಅಂದ್ರೆ ಅವ್ರ ಮಕ್ಕಳ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತಾರೆ ಅದು ಇದು ಒಂಥರ ಬ್ಲಂಡರ್ ಇದು ಈಗಾಗ್ಲೂ ತೆರಿಗೆದಾರರು ಬಡವರ ಮೇಲೆ ತೆರಿಗೆ ಹಾಕಿದವ್ರು ನೀವೇ ಯಾರು ಯಾವ ತೆರಿಗೆ ಯಾವ ಬಡವರ ಮೇಲೆ ಪ್ರತಿ ವಸ್ತು ಪೆಟ್ರೋಲ್ ಟ್ಯಾಕ್ಸ್ ಇದೆ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ರೂಪಾಯಿ ರಾಜಸ್ಥಾನದಲ್ಲಿ ನೂರ ನೀವು ಕಾಂಗ್ರೆಸ್ ರಾಜಸ್ಥಾನದಲ್ಲಿ ನೂರ ನಿಖೇತ್ ತ್ವ ನಿಮ ಮೋಹನ್ ಅಲ್ಲಪ್ಪ ಇಷ್ಟೆಲ್ಲಾ ವಿಷಯಗಳಿದೆಯಲ್ಲ ಯಾಕೆ ಹಜ್ಭವನ ಆರ್ ಎಸ್ ಎಸ್ ಗೆ ಭೂಮಿ ಅನ್ನೋ ವಿಷಯ ಯಾಕೆ ಚರ್ಚೆ ಮಾಡ್ತಾ ಇದೀವಿ ನಾವು ಇಷ್ಟು ವಿಷಯ ಇದೆಯಲ್ಲ ಕೊಡೂರ್ ಕತ್ತು ನೀವು ಇಸ್ಕಿದ್ರಂತೆ ರಾಜಸ್ಥಾನದಲ್ಲಿ ನೂರ ಒಂಬತ್ತು ರೂಪಾಯಿ ಪೆಟ್ರೋಲ್ ಮಾಡ್ ಅವ್ರಂತೆ ಹಿಂಗೆಲ್ಲ ಇದ್ದಾಗ ಆರ್ ಎಸ್ ಎಸ್ ಭೂಮಿಯ ರಾಜ್ಭವನ್ ಯಾರ ಐದು ಕೋಟಿ ಐದ್ ಸಾವಿರ ಕಾಂಗ್ರೆಸ್ ತಾನ್ ಕೊಟ್ಟಂತ ಸುಳ್ಳು ಭರವಸೆಗಳನ್ನ ಈಡೇರ್ಸಕ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಪ್ರತಿನಿತ್ಯ ಈ ರೀತಿಯ ಒಂದು ಹಿಟ್ ಅಂಡ್ ರನ್ ಗಳನ್ನ ಎಲ್ಲರೂ ಕೊಡ್ತಾ ಇದಾರೆ ಇಟ್ಸ್ ಓನ್ಲಿ ಅ ಡೈವರ್ಸನ್ ಟ್ಯಾಕ್ಟಿಸ್ ಅಷ್ಟೇ ಯಾಕಂದ್ರೆ ಜನ ಕ್ಯಾಕರ್ಸ್ ಉಗಿತಾ ಇದಾರೆ ಲಿಟ್ರಲಿ ಕರೆಂಟ್ ವಿಚಾರದಲ್ಲೂ ಅಷ್ಟೇನೇನೆ ಕರೆಂಟ್ ವಿಚಾರದಲ್ಲೂ ಇಲ್ಲ ಇಲ್ಲ ಕರೆಂಟ್ ಅಸಮಾಧಾನ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸಿರ್ಬಿಡಿ ಕರೆಂಟ್ ವಿಚಾರದಲ್ಲೂ ಅಷ್ಟೇ ಏನು ಹೇಳಿದ್ದು ಹೇಳುದು ನೀವು ನೋಡ್ರಲ್ಲ ನಾನು ಮತ್ತದನ್ನೇ ಹೇಳಕ್ ಬಿಡಲ್ಲಪ್ಪ ಒಂದ್ ತಿಂಗಳಿಂದ ಹೇಳಿ ನಮಗೂ ನಮ್ಗೂ ಕಡೆ ಓದ್ಕಡೆಲ್ಲ ನೀನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದ್ರು ಹೇಳಿದ್ ನಿಮಗೂ ಫ್ರೀ ನನಗೂ ಫ್ರೀ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಯಾವ್ದೋ ಒಂದು ಹತ್ತು ತಿಂಗಳ ಆವರೇಜ್ ಅಂತ ಬತ್ತಿ ಇಟ್ಬಿಟ್ರಪ್ಪ ಅಂದ್ರೆ ಯಾರಿಗೂ ಇಲ್ಲ ಅಲ್ಲಿ ಯೂನಿಟ್ ನೀವು ನೋಡಿ ಅದನ್ನ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾರ ಐವತ್ತ ಯೂನಿಟ್ ಫ್ರೀ ಮಾಡ್ತಿತ್ತು ಗೊತ್ತಾ ಗೊತ್ತ ಅವ್ನ್ ಒಂದ್ ಜಾಸ್ತಿ ಆಗ್ಬಿಟ್ಟು ಅವ್ನ್ ಕರೆಂಟ್ ಕಟ್ಟಬೇಕು ಯಾರ ನೂರೈವತ್ ನೂರ ಅರವತ್ತು ಯೂನಿಟ್ ಯೂಸ್ ಮಾಡ್ತಿತ್ತನ್ ಗೊತ್ತಾ ಅವನೇನ್ ಕಟ್ಟಂಗೇ ಇಲ್ಲ ಅವ್ನು ಜಾಸ್ತಿ ಆದ್ರೂನು ಅಂದ್ರೆ ಬಡೂರ್ಗ ಇದ್ರಿಂದ ಏನು ಯೂಸ್ ಇಲ್ಲ ಈ ಅಪ್ಪರ್ ಮಿಡಲ್ ಕ್ಲಾಸ್ ವರ್ಗ ಅಷ್ಟೇ ಯೂಸ್ ಇರೋದು ಹಂಗಾರೆ ಇವ್ರು ಬಡೂರ್ ಪರವಾಗಿ ಎಲ್ಲಿಂದ ಯೋಜನೆ ತಂದ್ರು ಅಲ್ಲೂ ಕನ್ಫ್ಯೂಷನ್ ನೀವ್ ಹೇಳ್ತಿರಲ್ಲ ಈಗ ಐದ್ ಕೋಟಿ ಜಮೀರವ್ರು ಹೇಳಿದ್ರು ನಾನು ಐದ್ ಸಾವಿರ ಕೋಟಿ ಕೇಳೇ ಇಲ್ಲ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಾನು ಐದು ಸಾವಿರ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳೇ ಇಲ್ಲ ಅವ್ರು ಕೇಳಿಲ್ಲ ಇವ್ರು ಹೇಳಿಲ್ಲ ಆದರೂ ಚರ್ಚೆ ಹಿಂಗೆ ಶುರು ಆಗೋಯ್ತು ನಾವು ಅದನ್ನು ಅಲ್ಲಿಗೆ ಬಿಡ್ತೀನಿ ಐದು ಕೋಟಿ ಕೊಡ್ತಿರೋ ಅಂಥದ್ದು ಒಂದಷ್ಟು ರೆನೋವೇಷನ್ ವರ್ಕ್ಗಳಿಗೆ ಹಜ್ ಭವನಗಳಿದು ಆಯಿತಾ ನಾನು ಕೇಳೋದು ನೀವೇನಾದರೂ ಈಗ ಐದು ಕೋಟಿ ನೀವು ಹಜ್ ಭವನಗಳು ಕೊಡ್ತಾ ಇರೋದು ಓಲೈಕೆ ಅನ್ನೋ ಆರೋಪ ನೀವು ಮಾಡೋದಾದರೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಮತ್ತಷ್ಟು ಸಂಘಟನೆಗಳಿಗೆ ಒಂದಷ್ಟು ಎಕರೆಗಳು ಕೊಟ್ಬಿಟ್ರಲ್ಲ ಭೂಮಿ ಅದನ್ನ ಓಲೈಕೆ ಅಂತ ಇವ್ರು ಯಾಕೆ ಆರೋಪಿಸಬಾರ್ದು ನೋಡಿ ಟಿವಿಯಲ್ಲಿ ಹೇಳ್ತೀನಿ ಇವರು ಆ ರೀತಿಯಾಗಿ ಸರ್ಕಾರದ ಗೈಡ್ ಲೈನ್ಸ್ ಅನ್ನು ಮೀರಿ ಏನಾದ್ರೂ ಜಾಗಗಳನ್ನ ಕೊಟ್ಟಿದ್ರೆ ಅವ್ರು ಏನ್ ತನಿಖೆ ಬೇಕೋ ಮಾಡ್ಕೊಳ್ಳಿ ಐ ಆಮ್ ವೆರಿ ಮಚ್ ಓಪನ್ ಟು ದಿಸ್ ಬಟ್ ಮೈ ಕೌಂಟರ್ ಕ್ವಶನ್ ಇಸ್ ಇಷ್ಟು ವರ್ಷಗಳಿಂದ ಈ ವಕ್ ಪ್ರಾಪರ್ಟಿ ಬಗ್ಗೆ ಇಷ್ಟೆಲ್ಲ ಡಿಸ್ಕಶನ್ ಆಗ್ತಲ್ಲ ಅನ್ವರ್ ಮಾಡಿ ಪಾಡಿ ರಿಪೋರ್ಟ್ ಎಲ್ಲ ಏನಾಯ್ತು ಎಷ್ಟು ಸಾವಿರ ಕೋಟಿ ಎಷ್ಟು ಲಕ್ಷ ಕೋಟಿ ಇವತ್ತು ದೇಶದಲ್ಲಿ ಹೋಗಿರೋದು ವಕ್ ಅಂತ ಹೇಳ್ಬಿಟ್ಟು ಅದನ್ನ ತನಿಖೆ ಮಾಡೋ ಧೈರ್ಯ ಇದೆಯಾ ಅವ್ರಿಗೆ ಹೇಳಿ ನೋಡೋಣ ಸಮಸ್ಯೆ ಗೊತ್ತಾ ಇಲ್ಲಿ ಟು ಅದನ್ನೇ ಕ್ವಶನ್ ಮಾಡ್ಬೇಕು ನಾವು ಯಾರು ಅಲ್ಪಸಂಖ್ಯಾತರು ಅದನ್ನ ಪ್ರಶ್ನೆ ಮಾಡ್ಬೇಕು ಇವತ್ತು ಇವ್ರ ಪ್ರಕಾರ ಒಂದೇ ಧರ್ಮ ಅಷ್ಟೇ ಅಲ್ಪಸಂಖ್ಯಾತರ ಬೇರೆ ಯಾರು ಇಲ್ವೇ ಇಲ್ವಾ ಇವ್ರ ಓಲೈಕೆ ಇಲ್ಲಿಂದ ಶುರುವಾಗಿದಲ್ಲ ಇದು ಅಲ್ಲ ನಿಮಿಷ ನೀವು ನೋಡಿ ಇರೀರಿ ಮುಗಿಸ್ಬಿಡ್ತೀನಿ ರಾಹುಲ್ ಗಾಂಧಿನೇ ತಗೊಳ್ಳಿ ರೀಸೆಂಟ್ ಆಗಿ ಯಾವ ಮಟ್ಟದ ಓಲೈಕೆ ರಾಜಕಾರಣ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಕುತ್ಕೊಂಡು ಇವರು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನ ಅಂತ ಹೇಳ್ತಾರೆ ಇವರು ಅದನ್ನ ಸಬ್ಸ್ಟ್ಯಾನ್ಸೇಟ್ ಹೆಂಗ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಜಿನ್ನಾ ಮುಸ್ಲಿಂ ಲೀಗ್ ಬೇರೆ ಇದು ಬೇರೆ ಅಂತ ಹೇಳ್ತಾರೆ ಬಟ್ ಇವ್ರ ಮಧ್ಯದಲ್ಲಿ ನಡೆದಿರೋ ಕತೆ ಹೇಳಲ್ಲ ಜಿನ್ನಾ ಮುಸ್ಲಿಂ ಲೀಗ್ ಪಾಕಿಸ್ತಾನ ಕ್ರಿಯೇಟ್ ಆದಾಗ ಡಿಸಾಲ್ವ್ ಆಗಿ ಒಂದೇ ಇದೆ ಮದ್ರಾಸ್ ಅಲ್ಲಿ ನಡೆದಂತ ಒಂದು ಮೀಟಿಂಗ್ ನಲ್ಲಿ ಜಿನ್ನಾ ಅದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಹೋಗ್ಬಿಟ್ಟು ರೀನೇಮ್ ಆಗುತ್ತೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಅದೇ ಕಂಟಿನ್ಯೂ ಹಾಕೊಂಡ್ ಬರ್ತಾ ಇರೋದು ಇಟ್ ಈಸ್ ನಥಿಂಗ್ ಬಟ್ ದೇಶ ವಿಭಜನೆ ಮಾಡಿದಂತ ಸಂಘಟನೆ ಅದನ್ನ ಜಾತ್ಯತೆ ಅಂತ ಹೇಳ್ತಾರೆ ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟವ್ರ ಹೆಂಗೆ ಅಂದ್ರೆ ಕೇಸರಿ ಕಂಡ್ರೆ ಕೋಮುವಾದ ಹಸಿರು ಕಂಡ್ರೆ ಜಾತ್ಯತೀತತೆ ದೀಪಾವಳಿ ಅಂದ್ಬಿಟ್ರೆ ಕೋಮುವಾದ ರಾಮ ಅಂದ್ಬಿಟ್ರೆ ಕೋಮುವಾದ ಕೃಷ್ಣ ಅಂದ್ರೆ ಕೋಮುವಾದ ಅಲ್ಲ ಅಂದ್ರೆ ಜೀಸಸ್ ಅಂದ್ರೆ ಮಾತ್ರ ಜಾತ್ಯತೆ ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಸಮಾಜವನ್ನು ಒಡೆಯುವಂತ ಕೆಲಸ ಆಗ್ಲಿಂದನೂ ಮಾಡ್ಕೊಂಡ್ ಬಂದ್ಬಿಟ್ಟು ನೀವು ಕೇಳ್ತೀರಾ ಏನ್ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನ ಸಮುದಾಯನೇನಾ ಅಂತ ಅವ್ರು ಬೇರೆ ಸಮುದಾಯಕ್ಕೂ ಮಾಡ್ತಾರೆ ಆದ್ರೆ ನೀವು ಅದ್ರ ಬಗ್ಗೆ ಚಕಾರ ಎತ್ತಲ್ಲ ತೊಂದ್ರೆ ನಿಖೇತ್ ಅವರು ಹೇಳಿದ್ರು ನರೇಂದ್ರ ಮೋದಿ ಅವರು ಇದ್ದಾರೆ ಸರ್ಕಾರದಲ್ಲಿ ಇದ್ದೀರಿ ನೀವು ಅಂತ ಈಗ ಬಿ ಜೆ ಪಿ ಅವರು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಅವರು ಯಾವುದೇ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಿಯಮವನ್ನ ರಚನೆ ಮಾಡ್ಬಿಟ್ರೆ ನೀವು ಟಾರ್ಗೆಟ್ ಮಾಡ್ತಿದಿರಿ ಅಂತ ಆರೋಪ ಮಾಡೋದು ನೀವೇ ಈಗ ಹಿಜಾಬ್ ವಿಷಯದಲ್ಲಿ ನಾನು ಹೇಳ್ತೀನಿ ಆಯ್ತಾ ಹಿಜಾಬ್ ಹೇಳ್ಬಿಡಿ ಅವ್ರು ಹೇಳಿದ್ರು ಇದೇನು ಜಿನ್ನ ಮುಸ್ಲಿಂ ಲೀಗ್ ಅಂದಿದ್ ನಿಜ ಅಲ್ಪಸಂಖ್ಯಾ ಮುಸ್ಲಿಂ ಲೀಗ್ನ ಇವರು ಸೆಕ್ಯುಲರ್ ಅಂತ ರಾಹುಲ್ ಗಾಂಧಿ ಕರೆದ್ರು ಅಂತ ಆದ್ರೆ ಅವರು ಒಂದು ಒಂದಷ್ಟು ವಿಚಾರಗಳನ್ನ ನಾನು ನೆನಪಿಸಬೇಕು ಅಂತ ಕೇಳಿದ್ದೀನಿ ಅವ್ರೇನು ಅಂದ್ರೆ ನಾವು ಬಹಳ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಬಂದ್ಬಿಟ್ಟಿದೆ ಕಾಂಗ್ರೆಸ್ನವರು ಮುಸಲ್ಮಾನ ಸದಾ ಓಲೈಸ್ತಿದ್ದಾರೆ ಅನ್ನೋ ಅವ್ರು ಹೇಳ್ತೀರಾ ಅವ್ರು ನಾನು ಬಹಳ ಶಾಂತವಾಗಿ ಕೇಳಿಸ್ಕೊಂಡಿದೀನಿ ಅಷ್ಟೇ ಶಾಂತವಾಗಿ ಅವ್ರು ಕೇಳಿ ಇದೇ ಮೊಹಮ್ಮದ್ ಅಲಿ ಜಿನ್ನಾ ಇಸ್ ದ ಮೋಸ್ಟ್ ಸೆಕ್ಯುಲರ್ ಅಂತ ಕರೆದವರು ಇವ್ರದೇ ಪಕ್ಷದ ನಾಯಕರಾಗಿದ್ದಂತ ಅದ್ವಾನಿ ಅವರು ಇಡೀ ದೇಶ ಇಡೀ ಜಗತ್ ಕಾಣುವಂತೆ ಪಾಕಿಸ್ತಾನಕ್ ಹೋಗಿ ಮೊಹಮ್ಮದ್ ಅಲಿ ಜಿನ್ನಾ ನ ಮೋಸ್ಟ್ ಸೆಕ್ಯುಲರ್ ಮ್ಯಾನ್ ಅಂತ ಕರೆದು ಬಂದ್ರು ಅದ್ರ ಬಗ್ಗೆ ಇವ್ರಿಗೇನು ಆಕ್ಷೇಪ ಇಲ್ಲ ಪಾಪ ಪಾಕಿಸ್ತಾನದ ಪ್ರಧಾನಮಂತ್ರಿ ಇವತ್ತರ್ಗು ಭಾರತ ದೇಶದ ಯಾವ ಕಾಂಗ್ರೆಸ್ಸಿನ ಪ್ರಧಾನ ಮಂತ್ರಿಯೂ ತಾನು ಸ್ವೇರಿನ್ ಕಾರ್ಯಕ್ರಮ ಆಗಬೇಕಾದ್ರೆ ಪಾಕಿಸ್ತಾನವನ್ನು ಹೊರಗಡೆ ಇಟ್ಟು ಮಾಡ್ತಾ ಇದ್ರು ನೆನ್ಪಿಟ್ಕೊಳ್ಳಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಸಿ ನಮ್ಮ ಪ್ರೈಮ್ ಮಿನಿಸ್ಟರ್ ಸ್ವೇರ್ ಇನ್ ಆಗಬೇಕಾದ್ರೆ ಕರೆದದ್ದು ನರೇಂದ್ರ ಮೋದಿ ಅವರೇ ಫಸ್ಟ್ ಓಲೈಕೆ ರಾಜಕಾರಣ ನವಾಜ್ ಶರೀಫ್ ಅಂತ ಕರೆದ್ರು ಪಾಕಿಸ್ತಾನಕ್ಕೆ ದಯವಿಟ್ಟು ಕೇಳಿಸ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಮ್ಮನ್ ಕಾಲಕ್ಕೆ ಬಿದ್ದು ಬಂದವರು ಇವರೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಮ್ಮನಿಗೆ ಸೀರೆ ಕೊಟ್ಟವ್ರು ನರೇಂದ್ರ ಮೋದಿ ಅವರೇನೆ ನಿಮ್ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಅಫ್ಘಾನಿಸ್ತಾನದ ಸರ್ಕಾರಕ್ಕೆ ತಾಲಿಬಾನ್ ಆಡಳಿತದಲ್ಲಿ ಇರುವಂತ ಅಫ್ಘಾನಿಸ್ತಾನ ಸರ್ಕಾರಕ್ಕೆ ಎರಡ್ ಕೋಟಿ ಕೊಟ್ಟದು ನರೇಂದ್ರ ಮೋದಿ ಅವ್ರ ಸರ್ಕಾರವೇ ಈಗ ಮೊನ್ನೆ ಕರ್ಜಾಯಿ ಇದ್ದಾಗ್ಲೂ ಕೂಡ ಅವ್ರ ಪಾರ್ಲಿಮೆಂಟ್ ನಟ್ಕೊಟ್ಟಿರೋದು ನಾವೇ ಹೌದು ನಾವೇ ಅಲ್ಲಿ ಅವಾಗ ರಿಪಬ್ಲಿಕನ್ ಸರ್ಕಾರ ಇತ್ತು ಇವತ್ತು ಅಲ್ಲಿ ತಾಲಿಬಾನ್ ಸರ್ಕಾರ ಇದೆ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಇಡೀ ಸರ್ ನಾವು ಈಗ ನವಾಜ್ ಶರೀಫ್ ನ ಕರೆದ್ರೆ ನೀವ್ ಹೇಳ್ತೀರಿ ನೋಡ್ರಪ್ಪ ನೀವೇನ್ ಕಮ್ಮಿ ಅಂತ ಕರೀದೆ ಅಂದ್ರೆ ಏನ್ ಹೇಳ್ತೀರಿ ಹೇಳಿ ಹೇಳಿ ನೀವು ಒಂದು ಐಡಿಯಾ ನನ್ನ ಇದನ್ನ ಕಂಟಿನ್ಯೂ ಮಾಡಿ ಪ್ಲೀಸ್ 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 ಬಾಂಗ್ಲಾದೇಶಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹದಿನೈದು ಸಾವಿರ ಕೋಟಿ ಕೊಡ್ತಾರೆ ಇವತ್ತು ದುಬೈ ಶೇಖಗಳಿಂದ ಹೋಗಿ ಹೋಗಿ ಬಾಚಿ ಬಾಚಿ ತಬ್ಕೊಂಡು ಬರ್ತಾರೆ ಇವತ್ತಿಗೂ ನಾವು ನೋಡಿದ್ದೀವಿ ಈ ದೇಶದ ಬಹಳಷ್ಟು ದರ್ಗಾಗಳಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಅವತ್ತು ದರ್ಗಾದ ಮುಖ್ಯಸ್ಥರ ಜೊತೆ ಆ ದರ್ಗಾದ ಮೌಲ್ಯಗಳ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಸಲ್ಲಿಸಿದ್ದನ್ನು ನಾವು ನೋಡ್ತೀವಿ ಅವ್ರು ಹೋಗಿ ಅಲ್ಲಿ ಜದ್ದಾರ್ ಓದ್ ಬರೋದು ನೋಡ್ತೀವಿ ಪ್ರಧಾನಮಂತ್ರಿಗಳು ದುಬೈ ಶೇಖ್ ಜೊತೆ ಮೂರು ಮೂರು ಸತಿ ಹಗ್ ಮಾಡ್ಕೊಂಡು ಫೋಟೋ ತೆಗೆಸ್ಕೊಂಡು ಅವ್ರ ಯೂನಿಫಾರ್ಮ್ ಹಾಕೊಂಡು ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದ್ ಇದು ಯಾವುದು ಬಿಜೆಪಿ ಅವರಿಗೆ ಓಲೈಕೆ ಅನ್ಸಲ್ವಾ ಇದು ಓಲೈಕೆ ಅಲ್ಲ ಪಾಪ ಆದ್ರೆ ಇಂತ ಯಾವ ಕೃತ್ಯವನ್ನು ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಯಾವತ್ತೂ ಹೋಗಿ ದುಬೈ ಸೇಕೊಂಡು ತಪ್ಪಕೊಂಡು ಅವರು ಡ್ರೆಸ್ ಹಾಕೊಂಡು ಫೋಟೋಶೂಟ್ ಮಾಡಿರಲಿಲ್ಲ ಅವ್ರ ಯಾವತ್ತು ಅಫ್ಘಾನಿಸ್ತಾನಕ್ಕೆ ರಾಜತಾಂತ್ರಿಕತೆ ಅನ್ನೋದು ಒಂದು ವಿಷಯ ಇರುತ್ತೆ ಡಿಪ್ಲೊಮಸಿ ಕಾಲ್ಡ್ಲೋಮಸಿಮಸಿ ಮಾಡಿದ್ರೆ ನಾವು ಮಾಡಿದ್ರೆ ಡಿಪ್ಲೊಮೆ ಪ್ರಶ್ನೆ ಇರೋದು ವ್ಯತ್ಯಾಸದಲ್ಲಿ ಪ್ರಶ್ನೆ ಇರೋದು ವ್ಯತ್ಯಾಸದಲ್ಲಿ ವ್ಯತ್ಯಾಸ ಎಲ್ಲಿ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ವೇದಿಕೆಯ ಮೇಲೆ ಹೋಗಿ ನಾನ್ ಹೀಗ್ ಮಾಡೋದಿಲ್ಲ ನಾನು ಹಾಗೆ ಮಾಡೋದಿಲ್ಲ ಅಂದ್ರೆ ಅದು ಬೇರೆ ತರದ್ದೇ ಒಂದು ಚಿತ್ರಣವನ್ನ ಇಡೀ ಜಗತ್ತಿನ ಮುಂದೆ ಬಿಂಬಿಸುತ್ತೆ ನೀವು ನವಾಜ್ ಶರೀಫ್ ನ ಇನ್ವೈಟ್ ಮಾಡಿದ್ರಿ ಅಂತ ಹೇಳಿದ್ರಿ ಅಗ್ರೀಡ್ ಅವತ್ತಿನ ದಿನಕ್ಕೆ ರಾಜತಾಂತ್ರಿಕತೆ ಈಗ ಸರ್ಕಾರಕ್ಕೆ ಬರ್ತಾ ಇದ್ದೀವಿ ಬಿ ಜೆ ಪಿ ಬಗ್ಗೆ ಫಸ್ಟೇ ಒಂದಷ್ಟು ಅಭಿಪ್ರಾಯಗಳಿದೆ ಆ ಅಭಿಪ್ರಾಯವನ್ನು ಬದಲಾಯಿಸೋಣ ಆಡಳಿತದಲ್ಲಿ ಅದು ಹೆಲ್ಪ್ ಆಗ್ಬೋದು ಜಾಗತಿಕ ಮಟ್ಟದಲ್ಲಿ ಒಂದು ಚಿತ್ರಣವನ್ನು ಬಿಂಬಿಸೋಣ ಅದಕ್ಕೆ ಅದು ಹೆಲ್ಪ್ ಆಗ್ ಅದೇ ಕೆಲಸ ನಾವು ಮಾಡಿದ್ದಿದ್ರೆ ಅದೇ ಕೆಲಸ ನಾವು ಮಾಡಿದ್ದರೆ ಏನು ಹೇಳ್ತಿದ್ರು ಗೊತ್ತಾ ಕಾಂಗ್ರೆಸ್ ಮಾಡಿದ್ದಿದ್ರೆ ಕಾಂಗ್ರೆಸ್ ಪ್ರಧಾನಿ ಏನಾದರೂ ಪಾಕಿಸ್ತಾನ ಪ್ರಧಾನಮಂತ್ರಿ ಬೇಕಿತ್ತಾ ನೋಡ್ದಾ ಇವರು ಯಾವತ್ತು ಪಾಕಿಸ್ತಾನದ ಪರ ಇವರು ದೇಶದ್ರೋಹಿಗಳು ಅನ್ನೋ ನರೇಟಿವ್ನ ಅವರೇ ಸೆಟ್ ಮಾಡಿ ಮಾತಾಡ್ತಿದ್ರು ಅಂದರೆ ನೀವು ಏನು ಮಾಡಿದ್ರು ಕೂಡ ಸರಿ ಆದ್ರೆ ವಿರೋಧಿಗಳು ಏನು ಮಾಡಿದ್ರು ಕೂಡ ತಪ್ಪು ಅನ್ನುವಂತ ಆ ಮಟ್ಟದ ದಾರ್ಷ್ಟ್ಯತೆಯ ವಾದವನ್ನ ಈ ಸಮಾಜದ ಮುಂದೆ ಮಂಡಿಸಬೇಡಿ ಹಾಗಾದ್ರೆ ಹಾಗಾದ್ರೆ ಎಂ ಬಿ ಪಾಟೀಲ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ಮಾತನಾಡಿದಾರಲ್ಲ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಇಲ್ಲಿ ನಾವು ವಿರೋಧಿ ಅಂತ ಪರಿಗಣಿಸೋಣ ಸರಿನಾ ತಾವು ಮಾಡಿದ್ರೆ ಸರಿ ವಿರೋಧಿಗಳು ಮಾಡಿದ್ರೆ ಜೈಲ್ ಕಟ್ತೀವಿ ಅನ್ನೋ ಮಾತು ವಾಟ್ ಇಸ್ ಡಿಫ್ರೆನ್ಸ್ ವೇರ್ ಇಸ್ ಡಿಫ್ರೆನ್ಸ್ ಇಲ್ಲ ಇಲ್ಲ ಒಂದೇನು ಅಂತಂದ್ರೆ ಯಾವ ಕಾಂಟೆಕ್ಸ್ಟ್ ಒಳಗಡೆ ಎಂ ಬಿ ಪಾಟೀಲ್ರು ಮಾತನಾಡಿದ್ರು ನನಗೆ ಗೊತ್ತಿಲ್ಲ ಅದರ ಪೂರ್ವಾಗ್ರಹಗಳು ಅವರ ಹಿಂದ್ ಅವ್ರು ಯಾವ ಹಿಂದೆ ಮಾತಾಡಿದ್ರು ಅವ್ರು ಮುಂದೆ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಏನು ಅಂತಂದ್ರೆ ಇವತ್ತು ಈ ದೇಶದೊಳಗಡೆ ಸರ್ವ ಸಮುದಾಯಗಳು ಕೂಡ ಶಾಂತಿಯಿಂದ ಪ್ರೀತಿಯಿಂದ ಬದುಕಬೇಕು ಭ್ರಾತೃತ್ವದಿಂದ ಬದುಕಬೇಕು ಬಸವಣ್ಣನವರು ಹೇಳದಂಥ ದರ್ಶನದಂತೆ ಕರ್ನಾಟಕ ರಾಜ್ಯವನ್ನು ಕುವೆಂಪು ಹೇಳದಂಥ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕರ್ನಾಟಕವನ್ನು ಕಟ್ಟಬೇಕು ಈ ನೆಲದಲ್ಲಿ ಶರಣರು ಓಡಾಡಿದ್ರು ದಾಸರು ಓಡಾಡಿದರು ಸೂಫಿಗಳು ಓಡಾಡಿದ್ರು ಮನುಷ್ಯತ್ವವನ್ನೇ ಮೇಲೆ ಎತ್ತಿ ಹಿಡಿದಂಥ ಮಹಾಪುರುಷರು ನಡೆದಾಡಿದರು ಆ ಆಧಾರದ ಮೇಲೆ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋ ಕಾರಣಕ್ಕೋಸ್ಕರ ನಾವು ಸರ್ಕಾರವನ್ನು ನಡೆಸ್ತೇವೆ ಅನ್ನುವಂಥ ಸ್ಪಷ್ಟತೆ ಕಾಂಗ್ರೆಸ್ ಪಕ್ಷದ ನಾಯಕರು ಆ ಸ್ಪಷ್ಟತೆಯೊಂದಿಗೆ ಮಾತನಾಡ್ತಿದ್ದಾರೆ ಅನ್ನುವ ಭರವಸೆ ನನಗಿದೆ ಆಯ್ತು ದೇವರಾಜ್ ಅವರೇ ಇವತ್ತೇನಾಯ್ತು ಏನೋ ನೀವು ಮುಂದಿನ ದಿನಗಳಲ್ಲಿ ಮೈತ್ರಿ ಮಾಡ್ತಿರೋ ಬಿಡ್ತಿರೋ ಚರ್ಚೆ ಬೇರೆ ಪ್ರಶ್ನೆ ಬೇರೆ ಬಟ್ ಆ ರೀತಿಯ ಒಂದು ಊಹಾಪೋಹದ ಮಾತುಗಳಂತೂ ಇವತ್ತು ನಡೀತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆಲ್ಲ ಬಹಳ ಸಮಯೋಚಿತವಾಗಿದೆ ಅಂತ ಅವರು ಏನು ಹೇಳ್ತಾರೆ ಕೋಪುವಾದ ಪಕ್ಷಗಳ ಜೊತೆ ನಾವು ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಅವರು ವಿತೌಟ್ ಟೆಲ್ಲಿಂಗ್ ಹೀ ಇಸ್ ಟೆಲ್ಲಿಂಗ್ ಬಿ ಜೆ ಪಿ ಅಂತ ಸರಿನಾ ಅದು ಅವ್ರ ಅಭಿಪ್ರಾಯ ನಾವು ಒಪ್ಪಬೇಕು ಅಂತೇನಿಲ್ಲ ಅದು ಅವ್ರ ಅಭಿಪ್ರಾಯ ಅದು ಅವ್ರ ಅವ್ರ ಹೇಳಿಕೆಗೆ ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಹೇಳ್ತಾರೆ ಈಗ ನಿಮ್ಮ ನಿಮ್ಮನ್ನ ಅವ್ರು ಟಾರ್ಗೆಟ್ ಮಾಡಿದ್ರು ಅಂತ ನಿಮ್ಗೆ ಯಾಕೆ ಅನಿಸ್ಬಾರ್ದು ಒಂದು ಮತ್ತೆ ಅಲ್ಪಸಂಖ್ಯಾತ ಮತಗಳು ಒಡೆದು ಹೋಗ್ಬಾರ್ದು ದೇವರಾಜ್ ಅವ್ರೆ ಈ ಬಾರಿಯ ಚುನಾವಣೆಯಲ್ಲಿ ನೂರ ಮೂವತ್ತೈದು ಗೆಲ್ಲೋದಕ್ಕೆ ಹೇಗೆ ಗ್ಯಾರಂಟಿ ಜೊತೆ ಮತಗಳ ಕ್ರೋಢೀಕರಣ ಕೂಡ ಸಹಾಯ ಆಯ್ತು ಲೋಕಸಭೆ ಚುನಾವಣೆಯಲ್ಲೂ ನಲ್ಲೂ ಅದಾಗಬೇಕು ಬಿ ಬಿ ಎಂ ನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಅದಾಗ್ಬೇಕು ಅದಾಗಬೇಕು ಇದು ಆಗ್ಬೇಕು ಅಂದ್ರೆ ಹಿಡಿದಿಟ್ಕೋಬೇಕಲ್ಲ ಹೌದು ಪ್ಲೀಸ್ ಅಲ್ಲ ಖಂಡಿತ ಇವತ್ತು ಮೊದಲನೇದಾಗಿ ನಾನು ನಮ್ಮ ಮಿತ್ರ ನಿಖಿತ್ ಅವರ ಒಂದು ಸೈದ್ಧಾಂತಿಕ ನಿಲುವಿನ ಬಗ್ಗೆ ಒಂದೆರಡು ಅಂಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಅವ್ರು ಹೇಳಿರ್ತಕ್ಕಂಥದ್ದೇನು ಸರ್ವೋದಯ ಮತ್ತು ಸಮಾನತೆಯ ಬಗ್ಗೆ ಭಾಳಷ್ಟು ಸೊಗಸಾಗಿ ಮಾತನಾಡ್ತಿದ್ದಾರೆ ಅಭ್ಯಂತರ ಇದ್ದಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಇವತ್ತಿನ ದಿವಸ ಎಲ್ಲರಿಗೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಸಂವಿಧಾನ ಬದ್ಧವಾಗಿ ಸಮಾನತೆಯ ದೃಷ್ಟಿಯಿಂದ ಶಿಕ್ಷಣವನ್ನು ಆರೋಗ್ಯವನ್ನು ಮತ್ತು ಉದ್ಯೋಗವನ್ನು ರಾಜಕೀಯದ ಒಂದು ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಆಶಯ ಒಪ್ಕೊಂತೀನಿ ಈಗ ಈ ದೇಶದಲ್ಲಿ ಎಪ್ಪತ್ತೈದು ವರ್ಷ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ವರ್ಷ ಆಳ್ವಿಕೆಯನ್ನು ನೀವು ಮಾಡಿದ್ರೆ ಇದು ಇಷ್ಟು ವಿಷಯಗಳಲ್ಲಿ ನಮಗೆ ಸಮರ್ಥ ತರ್ತೀರಿ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ಪಷ್ಟಪಡಿಸ್ಬಿಡ್ಲಿ ಬದಲು ಅವಾಗ ಸಿದ್ಧಾಂತದ ಬಗ್ಗೆ ಮಾತಾಡೋಣ ನಾನು ಹೇಳ್ತೀನಿ ಯಾಕಂತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೌದು ಪ್ರತಿಫಲ ಏನು ನಿಮ್ಮ ಸಿದ್ಧಾಂತಗಳ ಬಗ್ಗೆ ನೀವು ಮಾತನಾಡ್ತಿದ್ದೀರಲ್ಲ ಈ ಸಿದ್ಧಾಂತವನ್ನು ಎಷ್ಟು ವರ್ಷ ನೀವು ಕೊಟ್ಟರೆ ಈ ಈ ರಾಷ್ಟ್ರದಲ್ಲಿ ಅನುಷ್ಠಾನ ಮಾಡ್ತೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಒಂದಾಯಿತು ಅದ್ರ ಬಗ್ಗೆ ಉತ್ತರವನ್ನು ಕಾಂಗ್ರೆಸ್ ಪಕ್ಷ ಕೊಡಬೇಕಾಗತ್ತೆ ಎರಡನೇ ಪ್ರಶ್ನೆ ನನಗೆ ಇವತ್ತೊಂದು ದಿವಸ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ಸಂದರ್ಭದಲ್ಲಿ ನಾವು ಯಾರು ಹೋರಾಟವನ್ನು ನಾನು ಮಾಡಿದ್ವಿ ಯಾವ ಕಾರಣಕ್ಕೆ ಹೋರಾಟ ಮಾಡಿದ್ವಿ ತನ್ಮಾನ ಜಯಪ್ರಕಾಶ್ ಅವರು ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೋಸ್ಕರ ತಮ್ಮನ್ನು ಅರ್ಪಣೆ ಮಾಡಿಕೊಂಡಂಥವರು ಎಲ್ಲ ಸೋಷಿಯಲಿಸ್ಟ್ ಅರ್ಪಣೆ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಹೊರಗಡೆ ಬರ್ತೀವಿ ಯಾಕೆ ಬರ್ತೀವಿ ಇವತ್ತು ಸೈದ್ಧಾಂತಿಕವಾಗಿ ಅವರು ಬಿನ್ಮಗೆ ಹೋಗ್ತಾವ್ರೆ ಆಡಳಿತದ ಹಳಿ ತಪ್ತಾ ಇದೆ ದಾರಿ ತಪ್ಪಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸೋಷಿಯಲಿಸ್ಟ್ ಈ ಕಡೆ ಬರ್ತೀವಿ ಬರೀ ಧರ್ಮ ಜೊತೆ ಅಂಟ್ಕೊಂಡಿರ್ಬೇಕಾಗಿಲ್ಲ ಅಲ್ಲ ಖಂಡಿತ ಖಂಡಿತ ನಾನು ಜಾತಿ ಒಂದನ್ನೇ ಹೇಳ್ತಿದ್ದಿಲ್ಲ ಟೋಟಲಿ ಸೈದ್ಧಾಂತಿಕವಾಗಿ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಾಗ ಸಿದ್ಧಾಂತವನ್ನ ಗಾಳಿಗೆ ತೋರ್ತಾರೆ ಅದನ್ನು ಒಂದೇ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಮೊನ್ನೆ ಜಯಪ್ರಕಾಶ್ ನಾರಾಯಣ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಕೊಟ್ಟಂಥದ್ದನ್ನ ಯಾರೂ ಸಹ ಅಲ್ಗಳಿಯೋಗಿಲ್ಲ ಯಾಕೆ ಮತ್ತೆ ಅದೇ ಕಾಂಗ್ರೆಸ್ಗೆ ಯಾವ ಕಾಂಗ್ರೆಸ್ನಲ್ಲಿ ಅವರಿದ್ರು ಅದೇ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡುವಂತ ಸಂದರ್ಭ ಈ ದೇಶದಲ್ಲಿ ಯಾಕೆ ಬಂತು ಎಪ್ಪತ್ತೇಳರಲ್ಲಿ ಎಪ್ಪತ್ತೈದರಲ್ಲಿ ಈ ಹೋರಾಟ ಮಾಡತಕ್ಕಂಥ ಸಂದರ್ಭ ಯಾಕೆ ಬಂತು ಅಂಥ ದೇಶಪ್ರೇಮಿಯನ್ನು ಈ ಕಾಂಗ್ರೆಸ್ ಪಕ್ಷ ಜೈಲಿಗೆ ಯಾಕೆ ಹಾಕ್ತು ವಿರೋಧ ಪಕ್ಷಗಳನ್ನ ಜೈಲ್ಗೆ ಯಾಕೆ ನೋಡಿತು ಅವತ್ತು ಯಾವ ಸಿದ್ಧಾಂತ ಆಯಿತು ಕಾಂಗ್ರೆಸ್ಗೆ ಯಾವ ಸಿದ್ಧಾಂತದ ಅಡಿಯಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರನ್ನ ಜೈಲ್ಗೆ ಅಟ್ಟಿದ್ರಿ ಸಿದ್ಧಾಂತಗಳ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ಗೆ ಎಷ್ಟು ಬಟ್ಟಿಗೆ ನೈತಿಕವಾಗಿ ಅರ್ಹರಾಗಿದ್ದಾರೆ ಆಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತೂ ಸಹ ಉತ್ತರವನ್ನು ಅವರು ಕಂಡುಕೋಬೇಕಾಗತ್ತೆ ಕೊಡೋಂತದ್ದಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಂಡ್ಕೋಬೇಕಾಗುತ್ತೆ ಇದು ಪ್ರಶ್ನೆ ಉತ್ತರ ನೋಡಿ ಉತ್ತರವನ್ನು ಕೊಡ್ತಕ್ಕಂಥದ್ದು ನಾನು ಅಧಿಕಾರದಲ್ಲಿದ್ದೀನಿ ಅಂತಕ್ಕಂಥ ದಾಷ್ಟ್ಯದ ಹಿನ್ನೆಲೆಯಲ್ಲಿ ಇಬ್ಬರು ಮಾತಾಡ್ಬೇಕು ಒಂದು ವರ್ಡು ಸಹ ನನ್ನ ಮಾತಾಡೋದು ಈಗ ಇದಿಷ್ಟು ಸಹ ನನ್ನ ದೇಶದ ಮುಂದೆ ಇರ್ತಕ್ಕಂಥದ್ದು ಈಗ ಇಷ್ಟೆಲ್ಲ ಹೇಳ್ತಾರೆ ಇಷ್ಟೆಲ್ಲ ಇವತ್ತು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಎಲ್ಲ ಮಾತನಾಡ್ತಾರೆ ದೇಶವನ್ನ ಇಷ್ಟೊಂದು ಅರವತ್ತು ವರ್ಷ ಸುದೀರ್ಘವಾಗಿ ಅಳವಿಕೆ ಮಾಡಿದ್ರು ಸಹ ಮುಸ್ಲಿಮರನ್ನ ಯಾಕ ಮಟ್ಟದಲ್ಲಿ ಕೇಳಿದ್ರಿ ಇವತ್ತು ಮುಸ್ಲಿಮರ ಬಗ್ಗೆ ನೀವು ಮಾತನಾಡಲಿ ಕೊಟ್ಟವರು ನಾವು ಅವ್ರ ಬಗ್ಗೆ ಕಾರ್ಯಕ್ರಮ ಕೊಟ್ಟರೆ ನೀವು ಓಲೈಕೆ ಅಂತಕ್ಕಂಥ ಟೀಕೆಯನ್ನು ಮಾಡ್ತೀರಿ ನೀವು ಅಂತಕ್ಕಂಥ ಒಂದು ಟೀಕೆಯನ್ನು ವಿರೋಧ ಪಕ್ಷಕ್ಕೆ ನೀವು ಮಾಡುವಂಥವ್ರು ಮುಸ್ಲಿಮರನ್ನು ಸಾಚಾರ ವರದಿಯಲ್ಲಿ ಕೊಟ್ಟಿರ್ತಕ್ಕಂಥ ನಿಕೃಷ್ಟ ಸ್ಥಿತಿಗೆ ಇಷ್ಟು ಅಷ್ಟು ಸುದೀರ್ಘವಾದ ಆಡಳಿತವನ್ನು ಮಾಡಿದ್ರು ಸಹ ಯಾಕೆ ಇಟ್ರಿ ರೀ ಈ ದೇಶದ ಸಾಮಾನ್ಯ ಕಡುಬ ಕಟ್ಟ ಕಡೆಯ ಮನುಷ್ಯನೂ ಸಹ ಇವತ್ತೂ ಸಹ ಅವ್ರಿಗೆ ಸೌಲಭ್ಯಗಳು ಹಾಗೆ ವಂಚಿತರನ್ನಾಗಿ ಯಾಕೆ ಮಾಡಿದ್ರಿ ನೀವು ಕೇಳ್ತಾ ಇರೋದು ಸಮಾನತೆ ಸಮಾನ ಅವಕಾಶ ಕೊಟ್ಟಿದ್ರಿ ಬದ್ಧವಾಗಿ ಎಲ್ಲಿ ಕೊಟ್ಟಿದ್ರಿ ನೀವು ನೀವ್ ಕೊಟ್ಟಿರ್ತಕ್ಕಂಥದ್ದು ಏನು ಆ ವರ್ಗಕ್ಕೆ ನೀವ್ ಕೊಡ್ತಕ್ಕಂಥದ್ದು ಪ್ರಸಾದ ರೂಪದಲ್ಲಿ ಕೊಡ್ತೀರಿ ಅವ್ರ ಹಾಗೆ ಇರಬೇಕು ಪ್ರಸಾದ ನಿಮ್ಮ ಬಿಡ್ತಾನೆ ಇರಬೇಕು ಆ ಸ್ಥಿತಿಯಲ್ಲಿ ಈ ದೇಶದ ಜನವನ್ನ ಇಷ್ಟು ಸುದೀರ್ಘ ಅವಧಿಗೆ ನೀವು ಇಟ್ಟಿದ್ರಿ ಅದನ್ನು ಮರೆಯೋಗಿಲ್ಲ ಅವರು ಒಂದು ಇಲ್ಲಿಗೆ ಈಗ ಏನೋ ಇವತ್ತೆಲ್ಲ ನಮಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ ಈಗ ಏನು ವಿರೋಧ ಪಕ್ಷಗಳು ಇವತ್ತಿನ ದಿವಸ ಇದೆ ನಾವು ಸಹ ನಾನು ಇವಾಗ ಚಕ್ರವರ್ತಿ ಸೋಲಿಯವ್ರ ಬಗ್ಗೆ ಬೆಲೆಯವ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ಗೆ ಲ್ಯಾಂಡ್ ಕೊಟ್ಟಿರೋ ಬಗ್ಗೆ ಮಾತಾಡೋದು ಎಲ್ಲವೊ ಎಲ್ಲವೂ ಸಹ ನಾವು ಸಹ ಪ್ರಶ್ನೆ ಮಾಡಿದ್ವಿ ಕಾಂಗ್ರೆಸ್ ಜೊತೆಗೂಡಿ ನಾವು ಈ ಚುನಾವಣೆ ಪೂರ್ವದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ ಒಬ್ಬ ಹಬ್ಬದ ವ್ಯಕ್ತಿಯ ಕೈಲಿ ನೀವು ಪಠ್ಯಪುಸ್ತಕ ಪ್ರಶ್ಕರಣೆ ಮಾಡಿ ನಾಡಿನ ಹಿರಿಯರನ್ನು ಅಪಮಾನಿಸಿದ್ರಿ ಅಂತದ್ವಿ ನಾವು ಹೋರಾಟ ಮಾಡಿದ್ವಿ ಯಾರನ್ನು ಕರ್ಕೊಂಡು ಹೋರಾಟ ಮಾಡಿದ್ವಿ ಮಾನ್ಯ ದೇವೇಗೌಡರು ಒಬ್ಬರನ್ನು ಕರ್ಕೊಂಬಂದು ಧರಣಿ ಕೂರಿಸಿ ಹೋರಾಟ ಮಾಡಿದ್ವಿ ಪಠ್ಯ ಪುಸ್ತಕವನ್ನು ಅವರು ವಾಪಸ್ ತೊಗೊಂಡ್ರು ಏನು ಆಕ್ಷೇಪ ಆಕ್ಷೇಪಾರ್ಹ ಅಂಶಗಳಿದ್ವು ಅವನ್ನು ವಾಪಸ್ ತೊಗೊಂಡ್ರು ಈಗ ನೀವು ಮಾಡೋ ಹಾಗಿದ್ರೆ ನಾವು ಈಗಲೂ ಸ್ವಾಗತ ಮಾಡ್ತೀವಿ ಖಂಡಿತವಾಗಿಯೂ ಒಬ್ಬ ಶಿಕ್ಷಣ ತಜ್ಞರನ್ನು ಮನೋವೈಜ್ಞಾನಿಕರನ್ನು ಮಕ್ಕಳ ವೈಜ್ಞ ವ ತಜ್ಞರನ್ನು ನೀವು ಕರೆದು ಕೋರಿಸಿ ನೀವು ಮಾಡಿಯಪ್ಪ ಅದ್ರ ಬಗ್ಗೆ ಈ ರೀತಿಯ ಪ್ರಚಾರವನ್ನು ಗಿಟ್ಟಿಸಿಕೊಂಡು ನೀವು ಲಾಭ ಪಡೆಯುವಂಥ ಪ್ರಯತ್ನ ಯಾಕೆ ಮಾಡ್ತಿದ್ದೀರಿ ಹಿಂದೆ ಮಾಡಿದಂಥ ಸರ್ಕಾರರು ಆ ಸರ್ಕಾರ ಮಾಡಿದ್ದು ಇದೇ ಕೆಲಸವನ್ನು ನೀವು ಅದನ್ನು ಮಾಡೋ ಬದಲು ಪ್ರಾಮಾಣಿಕವಾಗಿ ಮಾಡಿ ಅಧಿಕಾರ ಇದೆಯಲ್ಲ ಅದು ಯಾಕೆ ಇದು ಇಶ್ಯೂ ಆಗಬೇಕಿದು ಚರ್ಚಾ ವಿಷಯ ಆಗಬೇಕು ಅಧಿಕಾರ ನಿಮ್ಮ ಕೈಲೇ ಇರಬೇಕಾರೆ ಮಾಡಿ ನೀವು ಅದನ್ನು ಮಾಡಬೇಕು ಮಾಡೋಕ್ಕೋಸ್ಕರ ನಿಮ್ಮನ್ನು ಕೂರಿಸಿರೋ ಅಂಥದ್ದು ಮಾಡಿಬಿಡಿ ಅದನ್ನು ಚರ್ಚೆ ವಿಷಯವನ್ನು ಯಾಕೆ ನೀವು ಮಾಡ್ತಿದ್ರಿ ಅಂತಂದ್ರೆ ಈಗ ನನಗೆ ನನಗೆ ಮಿತ್ರ ವಿಶ್ವ ಅವರು ಹೇಳಿದಾಗ ನನಗೆ ಒಂದು ವಿಷಯದಲ್ಲಿ ಸಹಮತ ಇದೆ ಏನು ಗ್ಯಾರಂಟಿ ವಿಷಯದಲ್ಲಿ ಕಾಂಗ್ರೆಸ್ಗೆ ಸಂಪೂರ್ಣವಾದ ಒಂದು ಕಲ್ಪನೆ ಇರಲಿಲ್ಲ ಒಂದು ಹೋಮ್ ವರ್ಕ್ ಅನ್ನ ಚುನಾವಣೆ ಪೂರ್ವದಲ್ಲಿ ಇವ್ರ ಎಂದೂ ಸಹ ಮಾಡಿರ್ಲಿಲ್ಲ ಚುನಾವಣೆ ಹಸಿ ಬಿಸಿ ಆಗಿ ಹಸಿ ಬಿಸಿ ಆಗಿ ಕಾರ್ಯಕ್ರಮಗಳನ್ನ ಚುನಾವಣೆ ಮತವನ್ನು ಪಡೀಲಿಕ್ಕೋಸ್ಕರ ನೀವು ಜನಗಳ ಮುಂದೆ ಹೇಳಿದ್ರಿ ನೀವು ಹೇಳದಂತ ರೀತಿಯಲ್ಲೇ ಜಾರಿಗೆ ಇವತ್ತು ತರ್ಲಿಕ್ಕೆ ಆಗ್ತೀರಿಯಾ ಚಲುವರಾಯ ಸ್ವಾಮಿನೇ ಹೇಳಿದ್ರು ಅದೇ ಬಂದು ಅಲ್ಲಿಗು ಬರ್ತೀನಿ ಅಲ್ಗ ಅಲ್ಲಿಗೂ ಬರ್ತಿದ್ದೀನಿ ಈಗ ನಿಮ್ದೇ ಸಚಿವರು ಏನ್ ಟೀಕೆ ಮಾಡಿದ್ರು ಅನ್ನೋದಕ್ಕೆ ಮಾನ್ಯ ನನ್ನ ಮಿತ್ರ ವಿಶ್ವ ಅವರು ಹೇಳ್ತಾರೆ ಅದಕ್ಕೆ ನೀವು ನೀವೇ ಉತ್ತರ ಕೊಡಿರಂತೆ ಈಗ ಬರ್ತಿರ್ತಕ್ಕಂಥದ್ದೇನು ಮತವನ್ನು ಗಳಿಸೋಕೋಸ್ಕರ ಎಷ್ಟು ಬಣ್ಣ ಬಣ್ಣದ ಮಾತುಗಳನ್ನು ಹಾಡಿ ಬಡವರನ್ನ ಸಾಮಾನ್ಯ ಜನರನ್ನ ಮತ್ತು ಸೆಳಿಯೋಕೋಸ್ಕರ ನೀವು ಹಾಡದಂತ ಮಾತುಗಳು ಇವತ್ತು ನಿಮ್ಗೆ ಶೋಭೆ ತರ್ತಿದ್ಯಾ ಈವಾಗ ಯಾವ ಯಾವ ಸ್ಥಾನದಲ್ಲಿ ಇದ್ದರೆ ನೀವು മന്ത്രിಗಳಾಗಿದ್ದಿರಿ ಮುಖ್ಯಮಂತ್ರಿಗಳಾಗಿದ್ದಿರಿ ಉಪಮುಖ್ಯಮಂತ್ರಿಗಳಾಗಿದ್ದಿರಿ ನಿಮಗೆ ಅದು ಶೋಭೆ ತರ್ತಿದೆಯಾ ಈಗ ಅಲ್ಲಿ ಪ್ರಶ್ನೆ ಬರೋದು ಗ್ಯಾರಂಟಿಗಳಿದೆ ಅಂದ ತಕ್ಷಣ ಸಿದ್ಧಾಂತದ ಪಾಲನೆ ಪ್ರತಿಪಾದನೆ ಮಾಡಲೇ ಬರ್ದ ಯಾವ ನಾನು ಖಂಡಿತ ನಾನು ಬೇಡ ಅಂತ ನಾನು ಮಾದಿನ ಇದನ್ನ ಅಟನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ ಅಂತ ನಾವು ಯಾಕೆ ನೋಡಬಾರ್ದು ಅದನ್ನ ನಾನು ಹೇಳ್ತಾ ಇರೋದು ಆಟ್ ದಿ ಸೇಮ್ ಆದ್ರೆ ಹೇಳಿ ಕೂಟಿರೋದು ಈಗ ಸೇಮ್ ಟೈಮ್ ಅವರಿಗೆ ತಮ್ಮ ಸಿದ್ಧಾಂತದ ಪ್ರತಿಪಾದನೆ ಮಾಡೋದಕ್ಕೆ ಸೀಟ್ ಸೀಟ್ಕಿನ ಒಳ್ಳೆ ಅವಕಾಶ ಇನ್ಯಾವ ಆಗ್ತಿದೆ ನಾನು ನಾನು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಬೇಡಿ ಅಂತ ನಾನು ಎಲ್ಲೂ ಹೇಳ್ತಿಲ್ಲ ಸಿದ್ಧಾಂತವನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳ್ತಾ ಇದ್ದೀನಿ ಕಾರ್ಯರೂಪಕ್ಕೆ ತಂದೆ ಬಾಯಿ ಮತ ತರಬೇಡಿ ಅಂತ ಹೇಳ್ತಾ ಇದ್ದೀನಿ ಅವ್ರ ಎಲ್ಲಾ ಸಿದ್ಧಾಂತಗಳನ್ನ ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದೆ ಇವಾಗ ಯಾವ ಸಿದ್ಧಾಂತ ಈಗ ಜಾತ್ಯಾತೀತತೆ ಬಗ್ಗೆ ಇವರು ಬರ್ತಾರಲ್ವಾ ಇಷ್ಟೆಲ್ಲ ಬಹಳಷ್ಟು ಸೋಗಲಾಡಿತನವನ್ನು ಇವರು ಮಾಡ್ತಾರಲ್ಲ ಕಾಂಗ್ರೆಸ್ ಅಲ್ಲಿ ಮನೆ ದೇವೇಗೌಡರು ಮತ್ತೆ ನನಗೆ ಇವರು ಹೇಳಿರ್ತಕ್ಕಂಥ ಒಂದೇ ಒಂದ್ ಮಾತನ್ನ ನಿಮ್ಗೆ ಗಮನಕ್ಕೆ ಮನೆ ದೇವೇಗೌಡರು ಮೊನ್ನೆ ತಾನೇ ಒಂದು ಮಾತನ್ನೇ ಹೇಳ್ತಾರೆ ಈ ದೇಶದಲ್ಲಿ ಯಾವ ಪಕ್ಷ ಬಿ ಜೆ ಪಿಯ ಜೊತೆಗೆ ಕೋಮು ಕೋಮು ಪ ಕೋಮುವಾದಿ ಪಕ್ಷ ಅಂತ ಒಂದು ಕರೀತೀರಿ ಬಿ ಜೆ ಪಿ ಜೊತೆಗೆ ಅಧಿಕಾರವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಇಟ್ಕೊಳ್ಳಿ ಯಾವ ವ್ಯಕ್ತಿ ಬಿ ಜೆ ಪಿಯ ಸಹಾಯವನ್ನು ಪಡಿದೆ ಇವತ್ತಿನ ದಿವಸ ಚುನಾವಣೆಯನ್ನು ಎದುರಿಸಿ ಗೆದ್ದಿಯರ್ ಅಂತಕ್ಕಂಥ ವಿಷಯಕ್ಕೆ ಉತ್ತರವನ್ನು ಕಾಂಗ್ರೆಸ್ ಕೊಡಕ್ಕಾಗತ್ತಾ ಕೊಡಕ್ಕಾಗತ್ತೆ ಇವತ್ತು ಆಗುತ್ತೆ ಒಂದು ಒಂದು ಸಾರಿ ಸಾರ್ ನೀವು ಉತ್ತರ ಕೊಡ್ತೀರಿ ಅಂತ ಕೊಡಬಹುದು ಆದ್ರೆ ಆತ್ಮವಂಚನೆ ಮಾಡ್ಕೊಂಡು ಕೊಡೋ ಉತ್ತರ ಜನಗಳು ಸ್ವೀಕರಿಸಲ್ಲ ನಾವು ಸ್ವೀಕರಿಸಲ್ಲ ಒಂದು ಬರಡ ಇನ್ನೊಂದು ಹೇಳಿ ಬರ್ತೀನಿ ನಾನು ಇನ್ನೊಂದು ಇನ್ನೊಂದು ಪ್ರಶ್ನೆ ಇದೆ ಒಂದು ಕಡೆ ಅಭಿಷೇಕ್ ಬ್ಯಾನರ್ಜಿನೂ ಹೇಳ್ತಾರೆ ಮತ್ತೆ ಮಮತಾ ಶ್ರೀಮತಿ ಮಮತಾ ಬ್ಯಾನರ್ಜಿನೂ ಶ್ರೀ ಮಮತಾ ಬ್ಯಾನರ್ಜಿಯವರು ಸಹ ಒಂದ್ ಕಡೆ ಹೇಳ್ತಾರೆ ಏನು ಹೇಳ್ತಾರೆ ನನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಎದುರಿಸೋ ಬದಲು ಟಿ ಎಂ ಸಿ ಎದುರಿಸ್ತು ಅಂತಕ್ಕಂಥದ್ದು ಸಿದ್ಧಾಂತ ಎಲ್ಲಿಗೋಯ್ತು ಎಲ್ಲಿಗೆ ಹೋದ್ರೆ ಸಿದ್ಧಾಂತ ನೀವು ತಮಿಳ್ನಾಡಿಗೆ ಬಂದಾಗ ಎ ಡಿ ಎಂ ಕೆ ಜೊತೆಗೂ ಇದ್ರಿ ಡಿ ಎಂ ಕೆ ಹೋಗಿದ್ರಿ ಪ್ರಶ್ನೆಗಳು ಎಲ್ಲೆಲ್ಲಿಗೆ ಬರ್ತಿದೆ ಅದೇ ನೀವು ಇದಕ್ಕೆ ಬಂದಾಗ ಯಾವುದೋ ಮಹಾರಾಷ್ಟ್ರಕ್ಕೆ ಬಂದಾಗ ಯಾರ್ಯಾರ ಜೊತೆ ಇದ್ರಿ ಸಿದ್ಧಾಂತಗಳು ನಾವು ಕಣ್ಣಾರೆ ನೋಡ್ತಿದ್ದೀವಿ ದಯವಿಟ್ಟು ಸೋಗಲಾಡಿ ತರ ಬೇಡ ನಮಗೆ ನಮಗೆ ಇವತ್ತು ಬೇಕಾಗಿರ್ತಾರದು ನಿಮ್ಮ ಸಿದ್ಧಾಂತಗಳನ್ನು ಕಾರ್ಯರೂಪದಲ್ಲಿ ಕೊಡಿ ಸಮಾನತೆ ಅಂತ ಏನು ಸರ್ವೋದಯ ಅಂತ ಕರಿತಿದ್ರಲ್ಲ ಇದನ್ನು ನೀವು ರಾಷ್ಟ್ರದಲ್ಲಿ ತರಲಿಕ್ಕೆ ಎಷ್ಟು ವರ್ಷ ನಿಮ್ಗೆ ಅಧಿಕಾರ ಕೊಡಬೇಕು ಈ ರಾಷ್ಟ್ರದ ಜನ ಅದಕ್ಕೆ ಪ್ರಶ್ನೆ ಕೊಡಿ ನಮಗೆ ಇಲ್ಲಿಗೆ ಪ್ರಶ್ನೆ ಅಲ್ಲಿಗೆ ಬಂದ್ ನಿಲ್ಲೋದು ಎಲ್ಲಿಗಪ್ಪಾ ಅಂದರೆ ಸಿದ್ಧಾಂತಗಳನ್ನು ಅನುಕೂಲಕ್ಕಾಗಿ ಬಿಟ್ರೆ ಹೇಗೆ ಸಿದ್ಧಾಂತ ಅನ್ನೋದರಲ್ಲಿ ಒಂದು ಸ್ಥಿರತೆ ಇರಬೇಕಲ್ವಾ ಅದೇ ರೀತಿಯ ಸಿದ್ಧಾಂತದ ಮೌಲ್ಯಗಳನ್ನ ಕಾಪಾಡಿಕೊಳ್ಳುವಂತ ಉದ್ದೇಶ ಕೂಡ ನಮಗಲ್ಲಿ ಕಾಣಬೇಕಲ್ಲ ಅವಕಾಶ ಇದ್ದಾಗ ಸುಭದ್ರ ಬಹುಮತ ಸಿಕ್ಕಾಗ ಸಿದ್ಧಾಂತ ಇಲ್ಲಾಂದರೆ ಸಿದ್ಧಾಂತನ ತೂರಿ ಗಾಳಿಗೆ ಮಾಡೋದು ಬರೀ ರಾಜಕಾರಣ ಅನ್ನೋದಾದ್ರೆ ಹೇಗೆ ಚರ್ಚೆ ಮುಂದುವರಿಯುತ್ತೆ ಬ್ರೇಕ್ ನಂತರ ನಿಖೇತ್ ಈಗಾಗಲೇ ಒಂದಷ್ಟು ವಿಷಯಗಳ ಮಾತು ಬಂತು ಕಾಂಗ್ರೆಸ್ ಇಷ್ಟು ದಶಕಗಳ ಕಾಲ ಅಧಿಕಾರದಲ್ಲಿದ್ರಿ ಸಮಾನತೆಯನ್ನು ಯಾವ ಪ್ರಮಾಣದಲ್ಲಿ ಸ್ಥಾಪಿಸಿದ್ದೀರಿ ಸಮಾಜದಲ್ಲಿ ಅಲ್ಪಸಂಖ್ಯಾತರೇ ಅಂತ ತಗೊಂಡು ಮಾತಾಡೋದು ನಿರ್ದಿಷ್ಟವಾಗಿ ಒಂದು ನಿದರ್ಶನ ಕೊಡ್ಬೋದಾ ಈ ತರ ಮಾಡಿದ್ವಿ ಈ ತರ ಜೀವನದ ಅವರ ಚೇತರಿಕೆ ಆಯಿತು ಗುಣಮಟ್ಟದ ಅಭಿವೃದ್ಧಿ ಆಯಿತು ಅಂತ ಸರ್ ಈಗ ಯಾವ ಥರದ ಪರಿಸ್ಥಿತಿ ಇದೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಕಾಲದಿಂದಲೂ ಕೂಡ ಅಲ್ಪಸಂಖ್ಯಾತರಿಗೆ ಈ ದೇಶದೊಳಗಡೆ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳ ತರ ಬದುಕಬೇಕು ಅನ್ನುವಂಥ ವಾತಾವರಣವನ್ನ ಎಲ್ಲ ಸಮಾಜದವರು ಸಮಾನವಾಗಿ ಬದುಕಬೇಕು ಅನ್ನುವಂಥ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡಿದೆ ಮತ್ತು ಓಲೈಕೆ ರಾಜಕಾರಣ ಮಾಡಿದೆ ಅನ್ನೋದು ಬಹುಶಃ ಬಿಜೆಪಿಯವರ ಒಂದು ಅದೊಂದು ಕಾನ್ಸ್ಟೆಂಟ್ ಪೊಲಿಟಿಕಲ್ ಟೂಲ್ ಆಗಿ ಆರೋಪವನ್ನು ಬಳಸ್ಕೊಳ್ತಾ ಬಂದಿದ್ದಾರೆ ಈ ದೇಶದೊಳಗಡೆ ನೀವು ನೋಡಿದ್ರೆ ಸಮಾನತೆಯನ್ನು ಸಾಧಿಸೋದಕ್ಕಾಗಿ ನೀವೇನ್ ಮಾಡಿದೀರಿ ಅಂತ ಪ್ರಶ್ನೆ ಕೇಳಿದ್ರೆ ಸಮಾನತೆ ಅನ್ನೋದು ಒಂದು ಹಂತದಲ್ಲಿ ಇಲ್ಲ ಸರ್ ಆರ್ಥಿಕ ಅಸಮಾನತೆ ಇರುತ್ತೆ ಸಾಮಾಜಿಕ ಅಸಮಾನತೆ ಇರುತ್ತೆ ಶೈಕ್ಷಣಿಕ ಅಸಮಾನತೆ ಇರುತ್ತೆ ಔದ್ಯೋಗಿಕ ಅಸಮಾನತೆ ಇರುತ್ತೆ ಎಲ್ಲ ಹಂತಗಳಲ್ಲಿ ಕೂಡ ಅಸಮಾನತೆ ಹುಟ್ಟಿನಿಂದ ಅಸಮಾನತೆಯನ್ನು ಅನುಭವಿಸುವಂತ ಜನ ಇದ್ದಾರೆ ಆದ್ರೆ ಈ ನೆಲದೊಳಗಡೆ ಈ ಅಸಮಾನತೆಯನ್ನು ತೊಲಗಿಸೋದಕ್ಕೋಸ್ಕರ ಕಾಂಗ್ರೆಸ್ ಮಾಡಿದಂಥ ಮೊಟ್ಟ ಮೊದಲ ಕೆಲಸ ಏನು ಅಂದರೆ ನಮ್ಮ ಅತ್ಯಂತ ದೊಡ್ಡ ಧ್ಯೇಯ ಸರ್ಕಾರ ಬರೋದಕ್ಕಿಂತ ಮುಂಚೆ ನಾವು ಸರ್ವೋದಯ ಅಂತ ಹೇಳಿದ್ವಿ ಸರ್ವಾ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಪಾರ್ಟಿಗಿರುವಂಥ ಅತ್ಯಂತ ದೊಡ್ಡ ಧೇಯ ಏನು ಅಂದರೆ ಭಾರತ ದೇಶದ ಸಂವಿಧಾನದ ಏನಿದೆ ಅದಕ್ಕೆ ಪೂರಕವಾಗಿ ಈ ದೇಶವನ್ನು ಮುನ್ನಡೆಸೋದೆ ನಮಗಿರುವಂಥ ಅತ್ಯಂತ ದೊಡ್ಡ ಧ್ಯೇಯ ಏನು ಸುಧಾರಣೆ ತಂದ್ರಿ ಎಪ್ಪತ್ತು ವರ್ಷದಲ್ಲಿ ನೀವು ಹಾಗಾದರೆ ಇಷ್ಟು ಅರವತ್ತು ವರ್ಷ ದೇಶ ಆಳಿದೀರಿ ಅಂತ ಅವ್ರು ಪ್ರಶ್ನೆ ಕೇಳಿದ್ರು ನಮ್ಮ ದೇವರಾಜ್ ಸರ್ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ ಬೈ ಹಾರ್ಟ್ ಗೌರವಿಸ್ತೇನೆ ಮತ್ತು ಅವ್ರು ನನ್ನನ್ನು ಅಧಿಕಾರಕ್ಕೆ ಬಂದ ದಾರ್್ಯದಿಂದ ಮಾತನಾಡ್ಬೋದು ಉತ್ತರಿಸ್ಬೋದು ಅಂದ್ರಿ ದಾರ್ಶ್ಯದಿಂದ ಅಲ್ಲ ಸರ್ ನಿಮ್ಮ ಬಗ್ಗೆ ನಾನು ನಮ್ಮ ಎದುರಾಳಿ ಪಕ್ಷದವರಾದರೂ ಕೂಡ ತುಂಬಾ ಗೌರವಿಸುವಂತ ವಕ್ತಾರರಲ್ಲಿ ನೀವೊಬ್ರು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕಾಂಗ್ರೆಸ್ ಸಮಾನತೆಗಾಗಿ ಏನು ಕೆಲಸ ಮಾಡಲಿಲ್ವಾ ಈ ದೇಶದಲ್ಲಿ ಸಹ ಗಮನ ಇತ್ತು ಸರ್ ಅದರ ವಿರುದ್ಧ ಕಾನೂನುಗಳನ್ನು ತಗೊಂಡು ಬಂದ್ವಿ ಬುದ್ಧಿ ಮೂಡದೇ ಇರುವಂತಹ ಹೆಣ್ಣು ಮಕ್ಕಳನ್ನ ರಾಜರಾಮು ಅಂದ್ರೆ ಹೋರಾಟ ಮಾಡಿದ್ರು ರಾಜಾರಾಮು ಅಂದ್ರೆ ಹೋರಾಟ ಮಾಡಿದ್ರು ಆದ್ರೆ ಅದು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಈ ನೆಲದೊಳಗಡೆ ಪ್ರಾಕ್ಟೀಸ್ ಇತ್ತು ಹದಿನೆಂಟುನೂರ ಐವತ್ತೇಳರ ಕ್ರಾಂತಿ ಆಗಿದ್ದು ಕೂಡ ಏಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಆಗಿದ್ದು ಕೂಡ ಸತೀಸಾಗಮನ ಪದ್ಧತಿಯನ್ನು ಬ್ರಿಟಿಷರು ನಿಲ್ಲಿಸ್ತೀವಿ ಅನ್ನೋದನ್ನ ಅವರು ಕಾನೂನಲ್ಲಿ ಸೇರಿಸಿದಾಗ ಒನ್ ಆಫ್ ದ ಫ್ಯಾಕ್ಟರ್ ದನದ ಮಾಂಸ ಕೊಬ್ಬು ಮಾಂಸ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಕೆಲವರ್ಗದವರಿಗೆ ಮಿಲಿಟರಿ ಒಳಗಡೆ ಉನ್ನತಾಧಿಕಾರದ ಹಕ್ಕನ್ನು ಕೊಡ್ತೀವಿ ಎನ್ನುವ ಪ್ರತಿಪಾದನೆಗಳೆಲ್ಲವೂ ಕೂಡ ಆಸ್ ಅ ರಿಸಲ್ಟ್ ಆಫ್ ದಿಸ್ ಏಟೀನ್ ಫಿಫ್ಟಿ ಸೆವೆನ್ ರಿವಲ್ಟ್ ಆಯ್ತು ಅನ್ನೋದು ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಪಕ್ಷ ಇದಕ್ಕೆ ಪೂರಕವಾದಂತ ಕಾನೂನುಗಳನ್ನು ರೂಪಿಸಿತು ನಾವು ಲಾಗಳ ಲಾ ತಂದಿದ್ದೇವೆ ಮತ್ತು ಆ ಲಾ ಎನ್ಫೋರ್ಸ್ ಮಾಡೋದಕ್ಕಾಗಿ ಕಾಂಗ್ರೆಸ್ ಪಕ್ಷ ಎಫರ್ಟ್ ಹಾಕಿದೆ ಇವತ್ತು ಏನು ವಿಧವಾ ಮರು ವಿವಾಹ ಅದಕ್ಕೆ ಮುಂಚೆಯೂ ಕೂಡ ಬಹಳಷ್ಟು ಪ್ರಯತ್ನ ನಡೆದಿತ್ತು ಆದರೆ ಭಾರತ ಸ್ವಾತಂತ್ರ್ಯ ಬಂದ ನಂತರ ಅದಕ್ಕೆ ಪೂರಕವಾದಂಥ ಕಾನೂನುಗಳನ್ನು ತಂದು ಅವರಿಗೆ ರಕ್ಷಣೆಯನ್ನು ಕೊಡುವಂತ ಕೆಲಸ ಆಯಿತು ಉದಾಹರಣೆಗೆ ನೀವು ಕೇಳ್ಬೋದು ಮತ್ತು ಅಂತರ್ಜಾತಿ ವಿವಾಹದವರಿಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆಗಳನ್ನ ತಂತು ಈ ದೇಶದ ಕಾನೂನು ಏನು ತಂತು ಆ ಕಾನೂನಿಗೆ ಕೊಟ್ಟಂತ ಎಲ್ಲ ಸ್ವಾತಂತ್ರ್ಯಗಳನ್ನ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಕೊಡ್ತು ನಾವು ನೋಡಿದ್ದೀವಿ ಸರ್ ಅಸಮಾನತೆ ಹೋಗಿದ್ಯಾ ಕಳೆದ ರಾಷ್ಟ್ರಪತಿಗಳಿದ್ದವರು ಯಾರು ನಮ್ಮ ರಮಾನಾಥ್ ಕೋವಿಂದ್ ಅವರು ಒಂದು ದೇವಾಲಯಕ್ಕೆ ಹೋಗ್ತಾರೆ ದೇವಾಲಯದಿಂದ ಹೊರಗಡೆ ಬಂದು ನೋವು ಪಟ್ಕೊಂಡು ಹೇಳ್ತಾರೆ ನಾನು ಹೋದ ಜಾಗವನ್ನು ಕಸ ನೀರು ಹಾಕಿ ಗುಡಿಸಿದ್ರು ಶುದ್ಧೀಕರಣ ಮಾಡಿದ್ರು ರಾಷ್ಟ್ರಪತಿಯಾಗಿ ನಾನು ಇವತ್ತಿಗೂ ಈ ಅನೋವನ್ನು ಅನುಭವಿಸ್ತಾ ಇದ್ದೇನೆ ಸುಲಭ ಅಲ್ಲ ಸರ್ ತೆಗಿಯೋದು ಸಾವಿರಾರು ವರ್ಷಗಳಲ್ಲಿ ಇರುವಂತಹ ಅರವತ್ತು ವರ್ಷದಲ್ಲಿ ತೆಗೆದುಬಿಡಿ ಅಂತ ಸಾಧ್ಯ ಇಲ್ಲ ನಾನು ಹೇಳಿದೀನಿ ಕಾಂಗ್ರೆಸ್ ಸಂಪೂರ್ಣವಾಗಿ ತೆಗೆಯಕ್ಕೆ ಸಾಧ್ಯ ಆಗಿದೆಯಾ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ನಿಂದ ಆದ್ರೆ ಪ್ರಾಮಾಣಿಕವಾದ ಪ್ರಯತ್ನ ನಡೆದಿದೆ ಅದನ್ನ ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದೆ ಪ್ರಾಮಾಣಿಕತೆ ಯಾವ ಜನ ಇವತ್ತು ಯಾರು ಆ ನೋವಿನಿಂದ ಹೊರಗಡೆ ಬಂದು ಮಾತನಾಡ್ತಿದಾರಲ್ಲ ಅವರೇ ಪ್ರಮಾಣೀಕರಿಸಬೇಕಷ್ಟೇ ಇದಕ್ಕೆಲ್ಲ ನಾವೇನಾದ್ರೂ ಆಧಾರ ಕೊಡೋದಕ್ಕೆ ಸಾಧ್ಯ ಇದೆಯಾ ಕ್ಯಾಲ್ಕುಲೇಟರ್ ಕೇಳಬೇಕು ಸರ್ ಒಂದ್ ನಿಮಿಷ ಮುಗಿಸ್ತೇನೆ ಇವತ್ತಿಗೂ ಎಷ್ಟು ಅಸಮಾನತೆ ಇದೆ ದೇಶದ ರಾಷ್ಟ್ರಪತಿಯೊಬ್ಬರು ತಾನು ವಿಧವೆ ಅನ್ನೋ ಕಾರಣಕ್ಕೋಸ್ಕರ ಆಕೆ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೋಸ್ಕರ ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ ನಂತ ದೊಡ್ಡ ರಾಷ್ಟ್ರಪತಿಗಳನ್ನೇ ಕರೆಸಿ ಉದ್ಘಾಟನೆ ಮಾಡಬೇಕಾಗಿದ್ದಂತ ಒಂದು ದೊಡ್ಡ ಕಾರ್ಯಕ್ರಮದಿಂದ ಅವರನ್ನ ಹೊರಗಿಟ್ಟ ಕಾರ್ಯಕ್ರಮ ಮಾಡ್ತಾರೆ ಈ ಮಟ್ಟದ ಮೌಢ್ಯವನ್ನ ಈ ದೇಶದ ಒಂದು ಸರ್ಕಾರ ಆಚರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಯಾವ ಮೌಢ್ಯವನ್ನು ಕೂಡ ಆಚರಿಸದೆ ಸಮಾಜದಲ್ಲಿ ನೀನು ಹೆಣ್ಣು ಹುಟ್ಟಿದ ಹೆಣ್ಣು ಮಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಮೂಡಿ ಬಂದರೆ ಗಂಡೆಂಬರು ಆದ್ರೆ ಒಳಗೆ ಇರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳದಂತ ಆ ಶರಣರ ತತ್ವ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ವೇದಾಂತದ ತತ್ವ ಆದರ್ಶಗಳೇನಿದ್ದಾವೆ ಆಧ್ಯಾತ್ಮಿಕ ಸಮಾನತೆಯ ವಿವೇಕಾನಂದರು ಸಾರದಂತ ವಿಚಾರಧಾರೆಗಳೇನಿದಾವೆ ಕುವೆಂಪು ಹೇಳಿದಂತಹ ಸರ್ವಜನಾಂಗದ ಶಾಂತಿಯ ತೋಟದ ಸಂಗತಿಗಳೇನಿದ್ದಾವೆ ಗಾಂಧೀಜಿ ಹೇಳಿದಂತ ಸರ್ವೋದಯದ ವಿಚಾರಧಾರೆ ಇತಿಹಾದುಲ್ ಮುಸ್ಲಿಮೀನ್ ಅಂತ ಒಂದು ಪಕ್ಷ ಇದೆ ಓಲ್ಡ್ ಹೈದರಾಬಾದ್ ಸಿಟಿನಲ್ಲಿ ಅದನ್ನ ಅಸಾದುದ್ದೀನ್ ಅವರು ಈಗ ದಶಕಗಳ ಗಟ್ಟಲೆ ಪ್ರಾತಿನಿಧಿಸಿದ್ದಾರೆ ರೈಟ್ ಆದ್ರೂ ಅಲ್ಲಿನ ಶಿಕ್ಷಣದ ದರ ಏನಿದೆ ಅಲ್ಲಿರೋರು ಅತಿ ಹೆಚ್ಚು ಮುಸ್ಲಿಂ ಸಮುದಾಯದವರಲ್ವಾ ಪ್ರಾತಿನಿಧ್ಯ ಸಿಕ್ಕಿರೋದು ಒಬ್ಬ ಬ್ಯಾರಿಸ್ಟರ್ ಅಸಾದುದ್ದೀನ್ ಓವೈಸಿ ಅ ಬ್ಯಾರಿಸ್ಟರ್ ಪ್ರಾತಿನಿಧ್ಯ ಕೊಡೋದ್ರ ಮೂಲಕ ಸಮಾನತೆ ಸಮಾನ ಅವಕಾಶ ಸಿಕ್ಕಿಬಿಡುತ್ತೆ ಅನ್ನೋದಾಗಿದ್ದಿದ್ರೆ ಓಲ್ಡ್ ಹೈದರಾಬಾದ್ನಲ್ಲಿ ಇವತ್ತು ಲಿಟ್ರಸಿ ರೇಟು ಏಯ್ಟಿ ಪರ್ಸೆಂಟ್ ಸೆವೆನ್ ನೈಂಟಿ ಪರ್ಸೆಂಟ್ಕಿಂತ ಜಾಸ್ತಿ ಇರಬೇಕಾಗಿತ್ತು ಎಲ್ಲಾಯಿತು ಉದ್ದೇಶ ಬರೋದು ಒಂದು ಪಕ್ಷ ಅಥವಾ ಅದು ಧರಿಸುವಂತ ಶಾಲಿನ ಕಲರ್ನಿಂದ ಅಲ್ಲ ಅಂತ ಒಂದು ಉದಾಹರಣೆಗೆ ಹೇಳಿದೆ ನೀವು ಅವಾಗ್ಲೇ ಹೇಳಿದ್ರಲ್ಲ ಹೌದು ಎಲ್ ಕೆ ಅಡ್ವಾಣಿ ಅವರು ಏನ್ ಹೇಳಿದ್ರು ಅದು ನೀವು ಅವರು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ನೀವಿಬ್ರು ರಾಜಕಾರಣದಲ್ಲಿ ಅದ್ರ ಬಗ್ಗೆ ನೀವು ವಾಗ್ವಾದ ಮಾಡಬಹುದು ಚರ್ಚೆ ಮಾಡಬಹುದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಅವ್ರ ಹೆಸರಲ್ಲೇ ಮುಸ್ಲಿಂ ಇಟ್ಕೊಂಡಿರುವಂತವ್ರು ಈಗ ಫಾರ್ ಎಕ್ಸಾಂಪಲ್ ಭಾರತೀಯ ಜನತಾ ಪಾರ್ಟಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜನತಾ ದಲ ಸೆಕ್ಯುಲರ್ ಜೆಡಿ ಎಸ್ ರೈಟ್ ಅವರು ಹಿಂದೂ ಜನತಾ ಪಾರ್ಟಿ ಅಂತ ಮಾಡಿದ್ರೆ ಅವ್ರು ಸೆಕ್ಯುಲರ್ ಅಂತ ಕ್ಲೇಮ್ ಮಾಡಬಹುದಾಗಿತ್ತ ನೀವು ಮುಸ್ಲಿಂ ನ್ಯಾಷನಲ್ ಕಾಂಗ್ರೆಸ್ ಅಂತ ಮಾಡಿದ್ರೆ ನೀವು ಸೆಕ್ಯುಲರ್ ಅಂತ ಕ್ಲೇಮ್ ಜನತಾ ಜಮಾತ್ ದಳ ಪಾರ್ಟಿ ಅಂತ ಮಾಡಿದ್ರೆ ಇವ್ರು ಸೆಕ್ಯುಲರ್ ಅಂತ ಕ್ಲೇಮ್ ಮಾಡಬಹುದಾಗಿತ್ತ ವಾಟ್ಸ್ ಇನ್ ನೇಮ್ ಅಂತ ಕೇಳೋದು ಈಸಿ ನಿಕೇತ್ ಬಟ್ ದೇರ್ ಲಾಟ್ ಇನ್ ನೇಮ್ ಟು ದ ಪಾಯಿಂಟ್ ಬರ್ನಾಂಟ್ ಆಯ್ತಾ ಈಗ ಕಾಂಗ್ರೆಸ್ ಪಕ್ಷದ ಹೆಂಗೆ ಅಂದ್ರೆ ಮಾಡೋ ಜನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋಂಗೆ ಹೇಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ರಾಷ್ಟ್ರಪತಿಗಳ ಬಗ್ಗೆ ಮಾತಾಡಿದ್ರು ಅವರು ಸೆಂಟ್ರಲ್ ವಿಸ್ತಾಗಿ ಇನಾಗ್ರೇಷನ್ ಕರೀಲಿಲ್ಲ ಅಂತ ಹೇಳಿ ಇವರಿಗೆ ನಿಜವಾಗ್ಲು ಒಂದು ಬುಡಕಟ್ಟು ಸಮಾಜದಿಂದ ಆಯ್ಕೆಯಾದಂತ ರಾಷ್ಟ್ರಪತಿಗಳ ಬಗ್ಗೆ ಗೌರವ ಇದ್ದಿದ್ರೆ ಅವತ್ತು ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಅವರು ಕ್ಯಾಂಡಿಡೇಟೇ ಹಾಕಬಾರ್ದಾಗಿತ್ತು ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಎಲ್ಲಿ ಹೋಯ್ತು ಸರ್ವೋದಯ ಸಿದ್ಧಾಂತ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಸ್ಪರ್ಧಾತ್ಮಕ ರಾಜಕಾರಣ್ ಎಕ್ಸ್ಪೆಕ್ಟ್ ಈಗ ರಾಷ್ಟ್ರಪತಿಗಳನ್ನ ರಾಷ್ಟ್ರ ಪತ್ನಿ ಅಂತ ಕರೆದು ಅವಮಾನ ಮಾಡಿದವರು ಯಾರು ಇದೇ ಕಾಂಗ್ರೆಸ್ ಅಲ್ವಾ ನೀವೇ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಅಲ್ಪಸಂಖ್ಯಾತರ ಓಲೈಕೆ ಬಗ್ಗೆ ಚರ್ಚೆ ಆಗ್ತಿದೆ ಆಗ್ಲಿಂದನೂ ಆಗ್ಲೇ ಬೇಕು ಐ ವಿಲ್ ಟೆಲ್ ಯು ದ ಲಾಟ್ ಆಫ್ ಸಿನಾರಿಯಸ್ ಯಾವ ಮಟ್ಟದ ಓಲೈಕೆ ಮಾಡ್ತಾರೆ ಇವ್ರು ಅಂತ ಹೇಳಿ ಅವ್ರು ಇನ್ನೂ ನನ್ನ ವಕ್ ಬೋರ್ಡ್ ವಕ್ ಆಸ್ತಿ ಬಗ್ಗೆ ಉತ್ತರ ಕೊಟ್ಟಿಲ್ಲ ಆಗ್ಲಿಂದಾನೂನು ಅವ್ರು ಬೇರೆ ಎಲ್ಲೆಲ್ಲೋ ತಿರುಗಿ ಐವತ್ನಾಲ್ಕರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಕ್ಫ್ ಆಕ್ಟ್ ನ ತಂದವರು ಯಾರು ಇದೇ ಕಾಂಗ್ರೆಸ್ ಪಕ್ಷ ಯಾರ ಓಲೈಕೆಗಾಗಿ ಇದೇ ಮುಸಲ್ಮಾನರ ಓಲೈಕೆಗಾಗಿ ಮತ್ತೆ ಅದಾದ ಮೇಲೆ ಅದಕ್ಕೆ ಎಪ್ಪತ್ ಸಾರಿ ತೊಂಬತ್ತೈದರಲ್ಲಿ ತಿದ್ದುಪಡಿ ಯಾವ ಮಠದಲ್ಲಿ ತಂದ್ರು ಅಂತ ಹೇಳಿದ್ರೆ ಒಂಥರ ಅನ್ಲಿಮಿಟೆಡ್ ಪವರ್ಸ್ ಕೊಟ್ಬಿಟ್ರ ವಕ್ಫ್ ಆಕ್ಟ್ ಗೆ ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದ್ರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ ಅಂತ ಹೇಳಿದಾಗ ಅಲ್ಲೂ ತಿದ್ದುಪಡಿ ತಂದು ಅನ್ಲಿಮಿಟೆಡ್ ಪವರ್ಸ್ ಕೊಟ್ಬಿಟ್ರು ತಿರ್ಗಾ ಎರಡ್ ಸಾವಿರದ ಹದಿನಾಲ್ಕು ನಂಗೆ ಇನ್ನೂ ನೆನಪಿದೆ ಐ ತಿಂಕ್ ನೂರ ಇಪ್ಪತ್ ಪ್ರಾಪರ್ಟೀಸ್ ಇರಬೇಕು ಡೆಲ್ಲಿನಲ್ಲಿ ಕೊಟ್ಟಿದ್ದು ಯಾವುದಕ್ಕೆ ವಕ್ ಬೋರ್ಡ್ಗೆ ವಕ್ ಖ್ಯಾಟ್ಗೆ ಹಾಗಾದ್ರೆ ಇದು ಅಲ್ಪಸಂಖ್ಯಾತರ ಓಲೈಕೆ ಅಲ್ವಾ ಈ ಮಟ್ಟದ ಓಲೈಕೆ ಮಾಡಬೇಕಾ ನೆಕ್ಸ್ಟ್ ಶಾಬಾನ ವಿಷಯಕ್ಕೆ ಬರೋಣ ಹಾಗಾದ್ರೆ ಶಾಬಾನಲ್ಲಿ ಯಾವ ರೀತಿ ತೀರ್ಪು ಕೊಡ್ತು ಕೋರ್ಟ್ ಒಂದು ಮುಸ್ಲಿಂ ಹೆಣ್ಣು ಮಗಳ ಒಂದು ಒಂದು ರೈಟ್ಸ್ ಇದೆ ಗೊತ್ತಾ ರೈಟ್ಸ್ ಬಗ್ಗೆ ಯಾಕೆ ಪರವಾಗಿ ಒಂದು ತೀರ್ಪನ್ನ ಕೊಟ್ಟಾಗ ಇದೇ ರಾಜೀವ್ ಗಾಂಧಿ ಏನ್ ಮಾಡಿದ್ರು ಇದೇ ಮುಸ್ಲಿಂ ಗಂಡಸರನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ಆ ಆಕ್ಟ್ ಅನ್ನ ತಿದ್ದುಪಡಿ ಮಾಡಾಕ್ ಇವರು ಹೆಣ್ಣು ಮಕ್ಕಳ ಸತಿ ಪದ್ಧತಿ ಬಗ್ಗೆ ಸತಿ ಸಾಗಮನ ಬಗ್ಗೆ ನಾವು ತಂದಂತ ಆಕ್ಟ್ ಬಗ್ಗೆ ಮಾತಾಡ್ತಾರಲ್ಲಪ್ಪ ತ್ರಿವಳಿ ತಲಾಖ್ ರದ್ದತಿ ಮಾಡ್ತೀನಿ ಅಂತ ಹೇಳಿದಾಗ ಅದ್ರ ವಿರೋಧ ಮಾಡಿದವ್ರ ಯಾರು ಇವ್ರು ಇದು ಕಾಂಗ್ರೆಸ್ ಪಕ್ಷದ ಹಾಗಾದ್ರೆ ಈ ಸರ್ವೋದಯದ ಕಲ್ಪನೆನಾ ಅಥವಾ ಅಪ್ಲಿಫ್ಟ್ಮೆಂಟ್ ಆಫ್ ಅಲ್ಪಸಂಖ್ಯಾತರ ಕಲ್ಪನೆನಾ ಇದು ದಿಸ್ ಇಸ್ ಕಾಲ್ಡ್ ಯಾವುದೇ ಯೋಜನೆ ತಗೊಳ್ಳಿ ಯಾವುದು ಧರ್ಮಾಧಾರಿತ ಯೋಜನೆಗಳು ಒಂದೂ ಇಲ್ಲ ಸಿದ್ದರಾಮಯ್ಯ ಕಾಲದಲ್ಲಿ ತಗೊಳ್ಳಿ ಶಾದಿ ಅಯ್ಯೋ ಚಂದ್ರಶೇಖರ್ ರಾವ್ ಇದಕ್ಕೋಗಿ ತೆಲಂಗಾಣಗೆ ಹೋಗಿ ಅಲ್ಲಿ ಹಿಂದೂ ಮುಸ್ಲಿಮರ ಮದುವೆ ಆದ್ರೆ ಅಲ್ಲಿ ನಿಮಿಷ ಕೇಳಿ ಕೆಜಿತ್ ಶಾಸಕ ಐತಲ್ಲ ಹಳೆ ಗುಂಪು ಅವ್ರು ಬೆಂಕಿ ಇಟ್ಟಾಗ ಇವ್ರು ಯಾರ್ ಪರವಾಗಿ ನಿಂತ್ಕೊಂಡ್ರಪ್ಪ ದಲಿತರ ಪರವಾಗಿ ನಿಂತ್ಕೊಳ್ಳೇ ಇಲ್ಲ ಅದು ಓಲೈಕೆ ರಾಜಕಾರಣ ಅಲ್ವಾ ತಿರ್ಗಾದ್ರ ಹಿಂದೆ ಯಾರು ಇವ್ರದೇ ಪಕ್ಷದ ಮಾಜಿ ಮೇಯರ್ ಸಂಪತ್ ರಾಜು ಅವತ್ ಯಾರು ಪರವಾಗಿ ನಿಂತ್ಕೊಂಡ್ರಪ್ಪ ಅವತ್ತಿ ಇವರಿಗೆ ದಲಿತರು ಅವತ್ತಿವ್ರಿಗೆ ಸರ್ವೋದಯ ಅವತ್ತಿ ಇವರಿಗೆ ಸರ್ವಜಾಂಗದ ಶಾಂತಿಯ ತೋಟ ನೆನಪೇ ಆಗ್ಲಿಲ್ವಾ ಈ ರೀತಿಯ ಈ ಡಬಲ್ ಸ್ಟರ್ಡ್ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣ ಇದನ್ನೆಲ್ಲ ಮಾಡ್ಕೊಂಡೇನೆ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ರಾಜ್ಯದಲ್ಲೂ ಅಷ್ಟೇ ಜನಗಳಿಗೆ ಒಂದಷ್ಟು ಸುಳ್ಳು ಭರವಸೆಗಳು ಕೊಟ್ಬಿಟ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬಿಟ್ಟು ಯಾರಿ ಅವ್ರಿಗೆ ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ ಆಯ್ತು ಅದನ್ನ ಹಿಟ್ ಕೇಸ್ ಮಾಡಕ್ಕೋಸ್ಕರನೇ ಡೈಲಿ ಈ ತರದ್ ಒಂದೊಂದು ವಿಷಯಗಳು ತೆಗಿತಾರ ಅದವರು ಇವ್ರ್ ಹೆಂಗಾಗಿ ಅಂದ್ರೆ ಪಠ್ಯ ಪುಸ್ತಕದಲ್ಲಿ ನಿಮ್ಗೆ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಭಗತ್ ಸಿಂಗ್ ಇದ್ದಂತ ಪಾಠದಲ್ಲಿ ನಿಮ್ಗೆ ರಾಜ್ಗುರು ಸುಖದೇವನ ಸೇರ್ಸಿದ್ರೆ ಚಕ್ರವರ್ತಿ ಅವರು ಬರೆದಿರೋ ಪಾಠದಲ್ಲಿ ಅದನ್ ಕೋಮುವಾದ ಅಂತ ಹೇಳ್ತಾರೆ ಅಲ್ಗ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಕೋಮುವಾದಿಗಳ ಕೆಂಪೇಗೌಡರು ಪಟ್ಟೆ ಸೇರ್ತಾರೆ ಕೆಂಪೇಗೌಡರು ಇವ್ರ ಪ್ರಕಾರ ಕೋಮುವಾದಿ ಆಗಾದ್ರೆ ಹೋಮಿ ಅವ್ರ ಬರೀ ಏಳು ಪಟ್ಟೆ ಆಯ್ತು ನಾವು ಹತ್ತು ಪಟ್ಟೆ ಮಾಡಿದ್ವಿ ಮೂರು ಪಟ್ಟೆ ಎಕ್ಸ್ಟ್ರಾ ಸೇರ್ಸಿದ್ವಿ ಅದು ಕೋಮುವಾದನ ಆಗಾದ್ರೆ ತಿರ್ಗಾ ಆಮೇಲೆ ಕಾಶ್ಮೀರ ಅಂತ ಬಂದಾಗ ನಿಮಗೆ ಗೊತ್ತು ನಿಮಗೆ ಈ ಕಾಶ್ಮೀರಿ ಪಂಡಿತರ ಹತ್ಯೆ ಅಂತ ಆದಾಗ ಎಂಬತ್ತು ತೊಂಬತ್ತರ ದಶಕದಲ್ಲಿ ಯಾರ ಪರವಾಗಿ ನಿಂತ್ಕೊಂಡ್ರೂ ಕಾಂಗ್ರೆಸ್ ಪಕ್ಷ ಕಾಶ್ಮೀರಿ ಪ್ರೈಮ್ ಪಕ್ಕದಲ್ಲಿ ಓಲೈಕೆ ಪರಮಾವಧಿ ಅಂತ ಹೇಳೋದು ಆ ಸತ್ಯ ಹೇಳ್ಬೇಕು ಅಂತ ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಇವರಿಗೆ ಕೊಮು ಕಾಣಿಸುತ್ತೆ ಮುಗಿಸ್ಬಿಡ್ತೀನಿ ಆರು ಜನ ಹೆಣ್ಣುಮಕ್ಕಳು ಇವತ್ತಲ್ಲೇ ಕಾಣೆಯಾಗಿ ಅಲ್ಲಿ ಒಂದು ಲವ್ ಜಾದ್ ಒಳಗಾಗಿ ಐಸಿಸ್ ಗೆ ಸೇರ್ಕೊಂಡು ಸೇರ್ಕೊಂಡ ಆಸತ್ತೆ ಹೇಳಬಿಡ್ರು ಸಾಕ ಅದೂರು ಕೊಂಬುವಾದ್ ಅವರಾರು ಜನ ಅನ್ನೋದಕ್ಕೆ ಸಾಕ್ಷಿ ಇದ್ಯಾ ಇಸ್ is ವಾಟ್ ಅವರಾರು ಜನ ಸಾಕ್ಷಿ ಇದ್ಯಾ ಇಸ್ is what, is what? आ, let आ, us go with ಜನ ಅನ್ನೋದಕ್ಕೆ ಸಾಕ್ಷಿ ಸಾವಿರಾರು ಜನ ಅವರ ಸಾಕ್ಷಿ ಕೊಡ್ತಾರೆ ಹೇಳಿದ್ರು ನಾನು ಹೇಳಿದೋ ಸಿನಿಮಾದ ಡೈರೆಕ್ಟರ್ ಮೂರ್ ಜನ ಸಿನಿಮಾದ ಡೈರೆಕ್ಟರ್ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಕೊನೆಯಲ್ಲಿ ಕ್ಲಿಯರ್ ಕಟ್ ಆಗಿ ಹಾಕಿದ್ದಾರೆ ನಾವು ಮೂವತ್ತೆರಡು ಸಾವಿರ ಅಂತ ಕ್ಲೈಮ್ ಮಾಡಿದಾಗ ನಾವು ಅವರಿಗೆ ಸರ್ಕಾರಕ್ಕೆ ಆರ್ ಟಿ ಐ ಹಾಕಿದಾಗ ಸರ್ಕಾರ ನಮ್ಗೊಂದು ವೆಬ್ಸೈಟ್ ಅಡ್ರೆಸ್ ಕೊಡ್ತು ಅಲ್ಲೋಗಿ ಚೆಕ್ ಮಾಡಿ ಅಂತ ಅಲ್ಲಿ ಚೆಕ್ ಮಾಡಿದಾಗ ದಟ್ ವೆಬ್ಸೈಟ್ ಡಸೆಂಟ್ ಎಕ್ಸಿಸ್ಟ್ ಅಂತ ಕ್ಲಿಯರ್ ಕಟ್ ಆಗಿ ಹಾಕಿದ್ದಾರೆ

ಹಿಂದೂಗಳನ್ನ ಹೋಲೈಕೆ ಮಾಡ್ತಕ್ಕಂಥದ್ದೇ ಆಗಲಿ ಮುಸ್ಲಿಮರನ್ನ ಹೋಲಿಕೆ ಮಾಡ್ತಕ್ಕಂಥದ್ದೇ ಆಗಲಿ ಸಂವಿಧಾನಕ್ಕೆ ವಿರೋಧಿಯಾಗಿರ್ತಕ್ಕಂಥ ಕೆಲಸ ಅಲ್ವಾ ಹೋಲೈಕೆ ಅಂತಕ್ಕಂಥದ್ದು ನೂರಕ್ಕೆ ತುರ್ಪಾಲು ಎರಡೂ ರಾಷ್ಟ್ರೀಯ ಪಕ್ಷಗಳು ಅದರ ವಿಷಯದಲ್ಲಿ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಬೇಕು ದಯವಿಟ್ಟು ವಂಚನೆ ಮಾಡ್ಕೊಂಡು ಮಾತನಾಡಿದಷ್ಟನ್ನು ಈ ದೇಶಕ್ಕೆ ಮತ್ತೆ ಈ ಸಮಾಜಕ್ಕೆ ನಷ್ಟ ಆಗುತ್ತೆ ಒಂದು ನನಗೆ ನಿಖಿತ್ ಅವರು ಇಷ್ಟೆಲ್ಲ ಮಾತನಾಡ್ತಾರಲ್ಲ ಒಂದು ವಿಷಯವನ್ನು ಹೇಳಿ ಬಾಬ್ರಿ ಮಸೀದಿ ನೋಡಿದಾಗ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಈ ದೇಶಕ್ಕೆ ರಸಿಂಹ ದಯವಿಟ್ಟು ದಯವಿಟ್ಟು ಯಾವ ಪಕ್ಷ ಇತ್ತು ಈ ದೇಶದಲ್ಲಿ ದಯವಿಟ್ಟು ಇವನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡೆ ನಾವು ನಡ್ಕೋಬೇಕಾಗತ್ತೆ ನಾವು ಖಂಡಿತವಾಗಿಯೂ ಜನಗಳ ಮುಂದೆ ಹೇಳ್ತಕ್ಕಂಥದ್ದು ಬೇರೆ ಒಳಗಡೆ ನಡ್ಕೊಳ್ತಕ್ಕಂಥದ್ದು ಬೇರೆ ಅಲ್ಲ ನನಗೆ ಈ ದಿಮುಖ ನೀತಿಗಳು ನಾವು ರಾಜಕೀಯ ಪಕ್ಷಗಳು ತಗೊಂಡಾಗ ಸಮಾಜ ಅಷ್ಟರ ಮಟ್ಟಿಗೆ ಘಾಸಿಯನ್ನು ಅನುಭವಿಸುತ್ತೆ ಈ ದೇಶದಲ್ಲಿ ಅನುಭವಿಸಿರೋದೇ ಹೀಗೆ ಇವತ್ತು ನನಗೆ ನಿಷ್ಪಕ್ಷಪಾತವಾಗಿ ಸಂವಿಧಾನಬದ್ಧವಾಗಿ ಎಲ್ಲ ಸರ್ಕಾರಗಳು ನಡ್ಕೊಂಡ್ಬಿಟ್ಟಿದ್ದೀರೆ ಬಹುಶಃ ಇಷ್ಟರ ಮಟ್ಟಿಗೆ ಅಸಮಾತನ ಈ ದೇಶದಲ್ಲಿ ಇರ್ತಿರಲಿಲ್ಲ ಉದಾಹರಣೆಗೆ ನಾನು ಒಂದು ಇದೀಗ ಇತ್ತೀಚಿನ ವಿಷಯಗಳನ್ನು ಸರ್ಕಾರ ಈಗಾಗಲೇ ಬಂದು ಒಂದು ತಿಂಗಳಾಗಿದೆ ಇವತ್ತು ಇಲ್ಲಿವರೆಗೂ ಗ್ಯಾರಂಟಿಗಳ ಬಗ್ಗೆ ಕ್ಲಾರಿಟಿ ಕೊಡೋದ್ರಲ್ಲಿ ಇವರು ಮುಳುಗೋಗ್ಬಿಟ್ಟಿದ್ದಾರೆ ಒಂದು ಕಡೆ ಪಾರ್ಟ್ ಆಯಿತು ಆದರೆ ಇನ್ನೊಂದು ಪಾರ್ಟ್ ನನಗೆ ಆಶ್ಚರ್ಯ ತರಿಸುತ್ತೆ ಅಫ್ಕೋರ್ಸ್ ಇದು ವಿಷಯ ಈ ಒಂದು ಟು ದಿ ಪಾಯಿಂಟಲ್ಲಿ ಬರ್ತದೋ ಇಲ್ಲೋ ನಂಗೆ ಗೊತ್ತಿದ್ದಿಲ್ಲ ಒಂದು ಈಗ ಹಿಂದಿನ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ನಾವು ಮತ್ತು ನಿಖಿತ್ವರೇ ಸೇರಿ ಆರೋಪ ಮಾಡಿದ್ವಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರಿ ತನಿಖೆ ಮಾಡಿಯಪ್ಪ ಅದೇ ಸಂದರ್ಭದಲ್ಲೂ ಸಹ ನೀವು ಹಿಂದಿನ ಸರ್ಕಾರದಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಆಗಿರತಕ್ಕಂತ ಅನಾಹುತಗಳು ಇವತ್ತು ಅಕ್ರಮ ಅಂದ್ರೆ ಏನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಮಾಡಿರತಕ್ಕಂಥದ್ದು ಸ್ವಜನ ಪಕ್ಷಪಾತ ಅಧಿಕಾರ ದುರುಪಯೋಗ ಈ ಅಂಶ ನಾಲ್ಕು ವರ್ಷದಲ್ಲಿ ಅವಧಿ ಆಗಿದ್ರೆ ಅಷ್ಟು ಮಾಡಿ ಸಮ್ಮಿಶ್ರ ಸರ್ಕಾರದಲ್ಲಾಗಿದ್ರೆ ಅದನ್ನೂ ಮಾಡಿ ಹಿಂದೆ ಹದಿಮೂರಿಂದ ಹದಿನೆಂಟರವರೆಗೆ ಆಗಿರತಕ್ಕಂಥ ಅನಾಹುತಿಗಳ ಬಗ್ಗೆ ಒಂದೇ ಒಂದು ಉದಾಹರಣೆಯನ್ನು ನಾನು ನಿಖಿತವರು ಕೊಡ್ತೀನಿ ಒಂದು ನಾವು ವಿದ್ಯುತ್ ಸೌರ ವಿದ್ಯುತ್ತನ್ನು ನಾವು ಖರೀದಿ ಮಾಡಲಿಕ್ಕೆ ಒಂದು ನಡೆಯುತ್ತೆ ಅಗ್ರಿಮೆಂಟ್ ನಡೆಯುತ್ತೆ ನಮ್ಮ ನಮ್ಮದೇ ರಾಜ್ಯದಲ್ಲಿ ಬಂದು ಒಬ್ಬರು ಕೈಗಾರಿಕೆಯನ್ನು ಉಡುಪಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಖರೀದಿ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಯೂನಿಟ್ಗೆ ಮಾರ್ಕೆಟಲ್ಲಿ ಎರಡು ರೂಪಾಯಿ ಮೂವತ್ತು ಪೈಸಾ ಇರುತ್ತೆ ಇವರು ಖರೀದಿ ಮಾಡಿರತಕ್ಕಂಥದ್ದು ಒಂಬತ್ತುವರೆ ರೂಪಾಯಿ ಅದ್ರ ಬಗ್ಗೆ ನಾವು ಸದನದಲ್ಲಿ ಪ್ರಶ್ನೆ ಮಾಡಿದಾಗ ಅವತ್ತಿನ ದಿವಸ ಮಾನ್ಯ ಸ್ಪೀಕರ್ ಆಗಿದ್ದಂಥವರು ಕಾಗೋಡು ತಿಮ್ಮಪ್ಪನವರು ಸಮಿತಿಯನ್ನು ಮಾಡ್ತಾರೆ ಇಲ್ಲಿವರೆಗೂ ಯಾಕೆ ಕೊಡಲಿಲ್ಲ ನೀವು ಸಮಿತಿಯ ವರದಿಯನ್ನ ಸರ್ಕಾರ ನಮ್ಮ ರಾಜ್ಯದ ಜನತೆ ಮುಂದೆ ಯಾಕೆ ಇಡ್ಲಿಲ್ಲ ಎರಡೂವರೆ ರೂಪಾಯಿ ಮಾಡ್ತೇನೆ ಪ್ಲೀಸ್ ನಾನು ಕಂಪ್ಲೀಟ್ ಮಾಡ್ತೇನೆ ಎರಡು ರೂಪಾಯಿ ಮೂವತ್ತು ಪೈಸಾ ಇದ್ದಿದ್ದನ್ನ ಒಂಬತ್ತು ರೂಪಾಯಿಗೆ ನೀವು ಕೊಟ್ರಿ ಅಂತಂದ್ರೆ ರಾಜ್ಯಕ್ಕಾಗಿರೋ ನಷ್ಟ ಅಲ್ವಾ ತನಿಖೆ ಆಗ್ಬೇಕಲ್ವ ಸದನ್ ಸಮಿತಿ ಇವತ್ತು ವರದಿ ಕೊಟ್ಟಿದೆ ಏನಾಯ್ತು ಅದ್ರ ಬಗ್ಗೆ ಇನ್ನೊಂದು ಅತಿ ಮುಖ್ಯವಾದ ವಿಷಯ ನನ್ನ ರಾಜ್ಯದಲ್ಲಿ ಅಕ್ರಮವಾಗಿ ಈ ಅವಧಿಯಲ್ಲಿ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರ ಅವಧಿಯಲ್ಲಿ ಅಲ್ಲ 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 ಕಂಪ್ಲೀಟ್ ಎರಡ್ ಸಾವಿರದ ಎರಡ್ ಸಾವಿರದ ಹೋಗ್ಬಿಡ್ತೀನಿ ಸರ್ ಇದು ಇದೊಂದು ಕೊಟ್ಬಿಟ್ಟು ತನಿಖೆಗಳು ತನಿಖೆ ಅಂತ ಮಾಡಿದ್ರೆ ನಾನು ಹೇಳ್ತಕ್ಕಂಥ ಸಮಾನತೆ ಬಗ್ಗೆ ಮಾತನಾಡ್ತಾರಲ್ವಾ ದಯವಿಟ್ಟು ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆಯಲ್ವಾ ಸಮಾನವಾಗಿ ಎಲ್ಲವೂ ಮಾಡಿ ನೀವು ಈಗ ಒಂದೇ ಒಂದು 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 ಲಕ್ಷದ ಔಟ್ ಆಫ್ ಸಿಲಬಸ್ ಒಂದು ಇದೊಂದು ಹೇಳ್ಬಿಟ್ಟು ಒಂದು ಬಂದ್ಬಿಡ್ತೀನಿ ಸರ್ ಅಲ್ಲಿಗೆ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಇವತ್ತೊಂದು ದಿವಸ ನಮ್ಮ ರಾಜ್ಯಕ್ಕೆ ನಷ್ಟ ಆಗ್ತಕ್ಕಂತಹ ಅಕ್ರಮ ಅಜರು ಸಾಗಾಣಿಕೆ ಆಗಿದೆ ಅವತ್ತು ಇದೇ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಒಂದು ಸದನ ಸಮಿತಿಯನ್ನು ಮಾಡುದು ಆ ವರದಿ ಏನಾಯ್ತು ಉತ್ತರವನ್ನು ಯಾರು ಕೊಡ್ಬೇಕು ಈ ಉತ್ತರದಾಯಿತ್ವ ಅಂತಕ್ಕಂಥದ್ದು ಎಲ್ಲರ ಮೇಲೆ ಇದೆ ಆ ಒಂದು ಆ ಉತ್ತರದಾಯಿತ್ವ ಬಂದ್ಬಿಟ್ರೆ ಈ ಸಮಾನ ಇವಾಗ ನಾನು ಒಂದೇ ಒಂದು ನಿಖಿತವ್ರಿಗೆ ಹೇಳ್ತೀನಿ ನೀವು ಚುನಾವಣೆ ಪೂರ್ವದಲ್ಲಿ ಏನು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ರು ಜನಗಳ ಬಗ್ಗೆ ಮಾತನಾಡಿದ್ರಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಎಲ್ಲ ಕೇವಲ ಇವು ಒಂದು ಕೋಟಿ ನಲ್ವತ್ತು ಲಕ್ಷ ಇದೆಯಲ್ಲ ಇವು ಮೌಲ್ಯದ ಒಂದು ಹದಿರು ಅಕ್ರಮ ಸಾಗಾಣಿಕೆ ಅದೊಂದರಲ್ಲಿ ಪನಿಷ್ಮೆಂಟ್ ಕೊಟ್ಬಿಡಿ ಅಷ್ಟು ಹಣ ಬಂದ್ಬಿಡ್ತೀವಿ ನಿಮಗೆ ಬಂದ್ಬಿಡ್ತೀವಿ ಮುಗಿದು ಸಮಸ್ಯೆನೇ ಸಾಲ್ವಾಗ್ಬಿಡುತ್ತಲ್ವಾ ನಿಮಗೆ ವಿರೋಧ ಪಕ್ಷವಾಗಿ ಒಂದು ರಚನಾತ್ಮಕವಾದ ಸಲಹೆ ಕೊಡ್ತಾ ಇದ್ದೀವಿ ನಿಮಗೆ ಸ್ವೀಕರಿಸಿ ಇದನ್ನು ಆಯಿತು ನಿಖೇತ್ ಓ ಹೇಳೋದು ಹೇಳಿ ಆದರೆ ಒಂದು ಅಬ್ಸರ್ವೇಷನ್ ಈ ರೀತಿ ಇದೆ ಸಿದ್ಧಾಂತ ಪ್ರತಿಪಾದನೆ ಆ ಸಿದ್ಧಾಂತದ ಒಂದು ಪ್ರಚಾರದ ವಿಷಯದಲ್ಲಿ ಕಾಂಗ್ರೆಸ್ಸಿನಲ್ಲಿ ಎರಡು ಬಣಗಳಿರೋದು ನಿಜ ಅನ್ನೋದಾದರೆ ಒಂದು ಬಣ ಮಾತ್ರ ಇದ್ರ ಬಗ್ಗೆ ಮಾತನಾಡ್ತಿದೆ ಆ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂಥ ಸಚಿವರು ಶಾಸಕರು ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಆದರೆ ಮತ್ತೊಂದು ಬಣ ಮತ್ತೆ ಅಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರಾಗಲಿ ಶಾಸಕರಾಗಲಿ ಇದ್ರ ಬಗ್ಗೆ ಚಕಾರ ಇಲ್ಲ ಆ ಅಬ್ಸರ್ವೇಶನ್ ಜೊತೆಗೆ ನಿಮ್ಮ ಮಾತು ಲಾಸ್ಟ್ ವರ್ಟ್ ಹಾಫ್ ಮಿನಿಟ್ಸ್ ಪ್ಲೀಸ್ ಒನ್ ಮಿನಿಟ್ ಪ್ಲೀಸ್ ಸಮಯ ಇರೋದು ಅಷ್ಟೇ ಬಟ್ ಮತ್ತೊಂದು ಚರ್ಚೆ ಮಾಡೋಣ ಅವರು ಕೇರಳ ಸ್ಟೋರಿ ಬಗ್ಗೆ ಮಾತಾಡಿದ್ರು ಅಯ್ಯೋ ಕೇಳಿ ಸರ್ ಅಲ್ಲ ಇದು ಅಲ್ವಾ ಕೇರಳ ಸ್ಟೋರಿ ಐಸಿಸ್ ಅಂದ್ರೆ ಸರ್ ಇಸ್ಲಾಮಿಕ್ ಸ್ಟೇಟ್ ಅವ್ರು ಹೇಳ್ತಾರೆ ಹೇಳಿ ಹೇಳಿ ಅಲ್ಲ ನೀವು ಕೊರಾಸಾನ್ ಪ್ರಾವಿನ್ಸ್ ಕೇಳಿದ್ರಲ್ಲ ಎಲ್ಲಿ ಅವ್ರು ಹೇಳ್ತಾರೆ ಅಲ್ಲ ನಮ್ ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ಗೊತ್ತಿಲ್ಲ ದೇಶಭಕ್ತ ಸಂಘಟನೆ ಓಹೋ ಹಂಗೆ ನಿಮಗೆ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ಬಗ್ಗೆ ಅಲ್ಲ ಏನಿದೆಯಲ್ಲ ಈ ಕೇರಳ ಸ್ಟೋರಿ ನಡೆದಂತ ಆ ಘಟನೆ ಮೂರು ಜನ ಹೆಣ್ಮಕ್ಳು ತೋರಿಸಿದ್ರಲ್ಲ ಸರ್ ಅದು ನಡೆದದ್ ಯಾವ ಕಾಲದಲ್ಲಿ ಅಂತ ಡೇಟ್ ಆದ್ರೂ ಗೊತ್ತಾ ಸರ್ ನಿಮಗೆ ಅದೇ ಆ ಘಟನೆ ಮಾಡಿದ್ರಲ್ಲ ಉಗ್ರಗಾಮಿಗಳು ಆ ಸಿನಿಮಾ ನೋಡಿ 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 ಅಂತ ಪ್ರೈಮರಿ ಹೀಟ ಹೇಳಿದ್ರಲ್ಲ ಹೇಳಿ ಸರ್ ಯಾವ ಕಾಲದಲ್ಲಿ ನೀಡಿ ಹೇಳಿ ಸರ್ ಇವಾಗ ಏನು ನಿಮ್ಮ ಪ್ರಕಾರ ಏನು ಅಲ್ಲ ಅಲ್ಲೊಂದು ಓಲೈಕೆ ಏನ್ ಆಂಗಲ್ ಅಂತ ಅರ್ತರ್ತ ಇದ್ದಾರೆ ಅಲ್ಲಿಗೆ ಬರ್ತೀನಿ ನಾನು ಅದಕ್ಕೆ ಆ ಓಲೇಕೆ ಸಿದ್ಧಾಂತ ಆಪೋಲ್ ಏನುಂದ್ರೆ ಇವತ್ತು ಐಸಿಎಸ್ ಅನ್ನುವ ಸಂಸ್ಥೆ ಜಗತ್ತಲ್ಲಿ ಇಲ್ಲ ಅದನ್ನ ಸಂಪೂರ್ಣ ನಾಶ ಆಗಿದೆ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇದೇನೋ ಇಸ್ರೇಲ್ ಅಂಡ್ ಸಿರಿಯಾ ಅನ್ನುವಂತ ಸಂಘಟನೆ ಸಿರಿಯಾ ಏನಿದೆ ಆ ಸಂಘಟನೆ ಇವತ್ತಿಲ್ಲ ಮತ್ತು ಆ ಸಂಘಟನೆ ಆ ಕೃತ್ಯವನ್ನ ಮಾಡ್ತು ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ನಡೀತು ಅನ್ನುವ ಕಥೆಯನ್ನು ಇವರು ಇವತ್ತು ಸಿನಿಮಾ ಮಾಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರವೇ ಇತ್ತು ಅವತ್ತು ಈ ದೇಶದ ಹೆಣ್ಮಕ್ಳಿಗಾದ್ರೆ ರಕ್ಷಣೆ ಇರಲಿಲ್ವಾ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಇದು ಯಾವುದು ಕತೆ ಅಲ್ಲ ಮಾಧ್ಯಮದ ರಿಪೋರ್ಟ್ ಹೇಳ್ತಾ ಇದೆ ಈ ದೇಶದ ತನಿಖಾ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ಕಳೆದ ನಾಲ್ಕು ವರ್ಷದಲ್ಲಿ ಗುಜರಾತ್ ಒಂದರೊಳಗಡೆ ನಲವತ್ತೈದು ಸಾವಿರ ಜನ ಮಹಿಳೆಯರು ಕಣ್ಮರೆಯಾಗಿದ್ದಾರೆ ಈ ದೇಶದಲ್ಲಿ ನಿಮ್ದೇ ಸರ್ಕಾರ ಇದೆ ಗುಜರಾತ್ ಅಲ್ಲಿ ನಿಮ್ದೇ ಸರ್ಕಾರ ಇದೆ ಉತ್ತರ ಕೊಡಿ ಸರ್ ಸುಮ್ನೆ ಕೂತ್ಕೊಂಡು ಜನರನ್ನ ದಿಕ್ ತಪ್ಪಿಸ್ಬೇಡಿ ಹಂಗೇನಾದ್ರೂ ಸಿನಿಮಾ ಮಾಡಿದ್ರೆ ಮುಂದೆ ದಿವಸ ಗುಜರಾತ್ ಸ್ಟೋರಿ ಬರುತ್ತೆ ಅಲ್ಲ ಗುಜರಾತ್ ಸ್ಟೋರಿ ನಿಮ್ ಪ್ರಕಾರ ಗುಜರಾತ್ ಗುಜರಾತ್ ಅಲ್ಲಿ ಕಡಿಮೆ ಮಾಡಿದ್ರೆ ಹೆಣ್ಮಕ್ಳೆಲ್ಲ ಐಶ್ ಗೊಬ್ಬರದಲ್ಲಿ ಲಾಂಡ್ ಆರ್ಡರ್ ರಕ್ಷಣೆಯಲ್ಲಿ ಲಾಂಡ್ ಆರ್ಡರ್ ಎಲ್ಲಿದೆ ರಕ್ಷಣೆ ಎಲ್ಲಿದೆ ಹಾಗಾದ್ರೆ ಮಹಿಳೆಯರು ಕಾಸರ್ಗೋಡ್ ಕಿಲೋಮೀಟರ್ ದೂರದಲ್ಲಿರುವಂತ ತ್ರಿಕಾರಿಪುರ್ ಅವರ ಭವ್ಯ ಬಂಗಲೆಯನ್ನ ಬಿಟ್ಟು ಸೋನಿಯಾ ಸೆಬಾಸ್ಟಿಯನ್ ಅನ್ನೋ ವ್ಯಕ್ತಿಯನ್ನ ಮದುವೆ ಆಗಿ ಅವರ ಮತಾಂತರವನ್ನ ಮಾಡಿಸಿ ಅಫ್ಘಾನಿಸ್ತಾನಿಗೆ ಮತ್ತೆ ಅಲ್ಲಿಂದ ಸಿರಿಯಾಗ್ ಹೋಗಿರುವಂತ ವರದಿ ನಾನು ಖುದ್ದು ಒಬ್ಬ ವರದಿಗಾರನಾಗಿ ಮಾಡಿದಿನಪ್ಪ ಇಫ್ ಯು ಗಿವ್ ಮಿ ಟೈಮ್ ನಾನು ಅವರ ಪಾಸ್ಪೋರ್ಟ್ ತೆಗೆದು ತೋರಿಸಿ ಸುರಕ್ಷತೆ ಬಗ್ಗೆ ಪ್ರಶ್ನೆ ಬಂತು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ನಡುವೆ ಹತ್ತು ವರ್ಷದಲ್ಲಿ ದೇಶದಲ್ಲಿ ಮೂಲ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು ಇವ್ರು ಇದ್ದಾಗ ಅದು ಡೆಲ್ಲಿ ಬಾಂಬೆ ಹದಿನಾಲ್ಕರಿಂದ ವ ದೇಶ ತುಂಬಾ ಬಾಂಬ್ ಬ್ಲಾಸ್ಟ್ ಆಯಿತು ನೀವು ಗೂಗಲ್ ಮಾಡಿ ಸರ್ ಈ ದೇಶದಲ್ಲಿ ಒಟ್ಟು ಸೈನಿಕರು ಯಾವ ಅವಧಿಯಲ್ಲಿ ಸತ್ತಿದ್ದಾರೆ ಅರೆ ಬಗ್ಗೆ ಅಲ್ಲ ಸಿದ್ಧಾಂತದ ಬಗ್ಗೆ ಚರ್ಚೆ ಅನುಕೂಲ ಸಾಕ್ಷಿ ಸಿದ್ಧಾಂತ ಸಿದ್ಧಾಂತದ ಪಾಲನೆ ಪ್ರತಿಪಾದನೆ ಸಿದ್ಧಾಂತದ ಬಳಕೆ ನನಗೆ ಈ ಬಿಜೆಪಿ ಬಿಜೆಪಿಯವರು ಮಾತನಾಡ್ಬೇಕಾದ್ರೆ ವಿಷಯಾಧಾರಿತವಾಗಿ ಮಾತಾಡಿ ಮತ್ತು ಬೇರೆ ಕಡೆ ಡೈವರ್ಟ್ ಮಾಡಬೇಡಿ ಒಂದು ಸೈನಿಕ ಈ ದೇಶ ಜಗತ್ತಿನ ಮೋಸ್ಟ್ ಪವರ್ಫುಲ್ ಮಿಲಿಟರಿ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆನೆ ಇಂಡಿಯನ್ ಮಿಲಿಟರಿ ವಾಸ್ ದ ವರ್ಲ್ಡ್ಸ್ ಟಾಪ್ ತ್ರೀ ಮಿಲಿಟರಿ ಒಳಗಡೆ ಭಾರತದ ಹೆಸರಿತ್ತು ಸರ್ ಕಾಂಗ್ರೆಸ್ ಸರ್ಕಾರದವರೇ ಮಾಡಿದ್ದನ್ನ ಹಾಗೆಲ್ಲ ಜನರನ್ನು ದಿಕ್ತಪ್ಸುವಂತ ಪ್ರಯತ್ನ ಮಾಡಬೇಡಿ ಮತ್ತೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೇನೆ ಸಿದ್ಧಾಂತ ಇಷ್ಟೇ ಸರ್ ದೇಶ ಮೊದಲು ದೇಶ ಅಂದರೆ ಯಾರು ದೇಶದಲ್ಲಿರುವಂತಹ ನೂರ ನಲ್ ನೂರ ಮೂವತ್ತೈದು ನೂರ ನಲ್ವತ್ತು ಕೋಟಿ ಜನರು ಭಾರತವೇ ಅವನು ಯಾವುದೇ ಧರ್ಮದವನಾಗಿದ್ರು ಯಾವುದೇ ಜಾತಿಯವನಾಗಿದ್ರು ಯಾವುದೇ ಭಾಷೆಯವನಾಗಿದ್ರು ಅವನು ಭಾರತೀಯ ಈ ದೇಶದಲ್ಲಿ ಬದುಕ್ತಿರೋ ತಪ್ಪು ಮಾಡಿದ್ರು ಅವನೊಬ್ಬ ಮುಸಲ್ಮಾನ ಆಗಿದ್ರು ಅವನು ಹಿಂದೂ ಆಗಿದ್ರು ಬ್ರಾಹ್ಮಣನಾಗಿದ್ರು ದಲಿತನಾಗಿದ್ರು ಅವನು ದೇಶದ್ರೋಹ ಮಾಡಿದ್ರೆ ಅವನನ್ನು ಗಲ್ಲಿಗೆ ಹಾಕಬೇಕು ದೇರ್ ಶುಡ್ ಬಿ ನೋ ಕಾಂಪ್ರಮೈಸ್ ಇನ್ ದಿಸ್ ಇದರೊಳಗಡೆ ದೇಶವನ್ನು ರಚನೆ ಅಪ್ಲೈ ಆಗ್ಲಿಲ್ಲ ಅಂತ ನಮ್ಮ ಓನ್ ಪಾಯಿಂಟ್ ಏನಂದ್ರೆ ಆದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿ ಅವರು ಇದ್ರು ಬೊಮ್ಮಾಯಿ ಅವರು ಗಲ್ಗ್ ಹಾಕಿದ್ರಿ ಮೈ ಫಸ್ಟ್ ಸಿದ್ಧಾಂತ ಅವರು ಹೇಳಿದ್ರು ವಕ್ಸ್ ಬೋರ್ಡ್ಗಳಲ್ಲಿ ದೇಶ ತುಂಬಾ ಅವ್ಯವಹಾರ ನಡೆದಿದೆ ಸಾವಿರಾರು ಕೋಟಿ ಆಮರ್ಸಿದ್ದಾರೆ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗಳು ಇದಾರೆ ಮೋದಿ ಅವರು ಇದಾರಲ್ಲ ವಕ್ಸ್ ಬೋರ್ಡ್ ನಲ್ಲಿ ನಡೆದಿರುವಂತಹ ಅನ್ಯಾಯದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಕಾಂಗ್ರೆಸ್ನವನಾಗಿರ್ಲಿ ಯಾವುದೇ ಪಕ್ಷದವನಾಗಿರ್ಲಿ ಅವನನ್ನ ಅವನು ಮುಸಲ್ಮಾನ ಆಗಿರ್ಲಿ ಯಾವುದೇ ಲೀಡರ್ ಆಗಿರ್ಲಿ ಅವ್ನು ಇಲ್ಲಿವರೆಗೂ ಯಾಕೆ ಇಂಟ್ರೋಗೇಟ್ ಆರೋಪ ಅಂತ ಆರೋಪ ಮಾಡ್ತಾ ಇದೀರಲ್ಲಿ ಒಪ್ಪಲ್ಲೇ ಹೇಳೋದು ಮಾಡಲಿ ಧನ್ಯವಾದ ನರೇಂದ್ರ ಚರ್ಚೆಯಲ್ಲಿ ಇದ್ದಿದ್ದು ಸಮಯ ಇಷ್ಟೇ ಕ್ಷಮಿಸ್ಬೇಕು ಈ ಚರ್ಚೆ ಇಲ್ಲಿಗೆ ನಿಲ್ಲ ನಾನು ಮೋಹನ್ನು ನಿಖೇತಿಗೆ ಆಶ್ವಾಸನೆ ಕೊಡ್ತೇನೆ ಈ ವಿಷಯದ ಬಗ್ಗೆ ಚರ್ಚೆ ಇವತ್ತಿಗೆ ನಿಲ್ಲಿಲ್ಲ ಆದ್ರೆ ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ ಅಷ್ಟೇ ಚಲಿಸ್ಬೇಕು ಐ ಸಾರಿ ಇವತ್ತಿನ ಚರ್ಚೆಯ ವಿಷಯ ಇದಾಗಿತ್ತು ಟು ದ ಪಾಯಿಂಟ್ ನೋಡ್ತೀರಿ ನ್ಯೂಸ್ ಏಟೀನ್ ಜಲ ನನ್ನದು ಬಲ ನಿಮ್ಮದು